ನಾನು ಯಾರ ಮಗ, ನಾನು ಯಾರ ಮಗ, ಮುಂಡೆ ಮಗ, ಮುಂಡೆ ಮಗ. ನನ್ನನ್ನ ಮುಂಡೆ ಮಗನಾಗಿ ಆ ದೇವ್ರು ಯಾಕೆ ಕೊಡ್ಸಿದ್ನೋ ನಾ ಕಾಣೆ. ಯಾವುದೋ ಜನ್ಮದ ಕರ್ಮ ಇದು. ಹಿರಿಯರು ಹೇಳೋ ಹಾಗೆ ಯಾವ ಜನ್ಮದ ಕರ್ಮಕ್ಕೆ ಈ ಜನ್ಮದೊಳಗೆ ಅವ್ರು ಯಾವ ಶಿಕ್ಷೆ ಕೊಡ್ತಾನೋ ಏನು. ಏನ ಭಗವಂತನಿಗೆ ಕಣ್ಣು ಕರುಳು ಎರಡೂ ಇದ್ದಂಗೆ ಕಾಣಿಸ್ತಾ ಇಲ್ಲ. ತಂದೆ ಮಕ್ಕಳಾಗಿ ಹುಟ್ಟಿ ತಾಯಿ ಇರೋರ್ಗೇನೆ ಜಗತ್ತಿನಲ್ಲಿ ಜಾಗ ಸಾಲದೇ ಇರುವಾಗ ಮತ್ತೆ ಮುಂಡೆ ಮಕ್ಕಳನ್ನ ಹುಟ್ಟಿಸಿ ಯಾಕೆ ತೊಂದರೆ ಕೊಡ್ತೀಯಪ್ಪ ನಮ್ಮಪ್ಪ ಬ್ರಹ್ಮ. ಈ ಮಿತ ಸಂತಾನ ಕಾಯ್ದೆ ಜಾರಿಗೆ ಬಂದ ಮೇಲೆ ಮೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳಾಗಬಾರ್ದು ಅಂತ ಸರ್ಕಾರ ಕಾನೂನು ಮಾಡಿದ ಮೇಲೆ ಮೂರು ಮಕ್ಕಳ ನಂತರ ಹುಟ್ಟುವ ಮಕ್ಕಳೆಲ್ಲ ಮುಂಡೆ ಮಕ್ಕಳೇ ಆಗಲಿ ಅಂತ ಪ್ಲಾನ್ ಹಾಕಿರ್ಬೇಕು ಇವರೆಲ್ಲ. ಮುಂಡೆ ಮಗನೇ, ಮುಂಡೆ ಮಗ, ಊಟಕ್ಕೆ ಕೂತಲ್ಲಿ ಬಂದು ತೊಂದ್ರೆ ಕೊಡ್ತೀಯ? ತುಂಬಾ ಹೊಟ್ಟೆ ಹಸಿತಾ ಇದೆ. ಹಸಿವು ಬಹಳ ಆಗಿದ್ರೆ ಮಣ್ಣು ಮಣ್ಣು ತಿನ್ನಬೇಕಾಗಿತ್ತು. ರೇ ಸ್ವಾಮಿ, ಹಸಿವೆ ಅಂತ ಮಣ್ಣು ತಿಂದ್ರೆ ಹೊಟ್ಟೆ ತುಂಬುತ್ತೇನ್ರಿ? ತಿಂದು ನೋಡು ತಿಳಿಯುತ್ತೆ. ಹಸಿವೆ ಆದಾಗ್ಲೆಲ್ಲ ಮಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಅಭ್ಯಾಸ ಆಗಿರ್ಬೇಕು ಅಂತ ಕಾಣುತ್ತೆ ನಿಮ್ಗೆ. ಏನೋ ನನ್ನ ಮೇಲೆ ತಿರುಗಿ ಬಿದ್ದೀಯಾ? ನೀನೊಬ್ಬ ಮುಂಡೆ ಮಗ, ಇವನೊಬ್ಬ ಮರಿ ಮುಂಡೆ ಮಗ. ಹೌದು ಸ್ವಾಮಿ ಹೌದು, ನಾವಿಬ್ರು ಮುಂಡೆ ಮಕ್ಕಳೇ. ನಿಮ್ ಹಾಗೆ ನಾವೇನು ಮುತ್ತೈದೆ ಮಕ್ಕಳಲ್ಲ. ರೇ ಸ್ವಾಮಿ, ಮುಂಡೆ ಮಕ್ಕಳಾದ ನಮ್ಮ ಮಕ್ಕದ ಮೇಲಿನ ಕಳೆ ನೋಡಿ, ಮುತ್ತೈದೆ ಮಗನಾದ ನಿಮ್ಮ ಮಕ್ಕದ ಮೇಲಿಂದ ಕೊಳೆ ನೋಡ್ಕೊಳ್ಳಿ. ಮಕ್ಕದ ಮೇಲೂ ಕೊಳೆ, ಮನಸ್ಸಲ್ಲೂ ಕೊಳೆ, ಏನ್ರಿ ಇದು ರೀ? ಈ ಮಗು ಹೊಟ್ಟೆ ಹಸ್ತಿದೆ ಅಂದ್ರೆ ಹೊಡೆದು ಹೊಡೆದು ಹೊರಗೆ ಹಾಕ್ತಿದ್ರಲ್ರಿ, ಏನ್ರಿ ಏನ್ರಿ ಇದು? ಮನುಷ್ಯತ್ವ ಇದೇನ್ರಿ ನಿಮ್ಗೆಲ್ಲ? ಮತ್ತೇನು ಒದ್ದು ಹೊರಗೆ ಹಾಕಬೇಕಾಗಿತ್ತೇನು? ಒಂದೇ ಒದತಕ್ಕೆ ಸಾಯ್ತಾನೆ ಈ ಮರಿ ಮುಂಡೆ ಮಗ. ಹೆಣ ಪಂಚನಾಮೆ ಆಗಬೇಕಾದೀತು. ಹ್ಮ್, ಅಷ್ಟು ಮಾಡ್ಬೇಕಾಗಿತ್ತು. ಈ ತಾಪತ್ರೇನೇ ಇರ್ತಿರ್ಲಿಲ್ವಲ್ಲ ಸ್ವಾಮಿ. ಇವನ್ನ ಒತ್ತುಕೊಂಡು ನಾನು ಜೈಲಿಗೆ ಹೋಗ್ಬೇಕೇನು ಕೋತಿ? ಮಂಗ, ನಾನು ಗೃಹಸ್ಥ, ನಿನ್ನ ಹಾಗೆ ಕೇರ ಫುಟ್ಪಾತ್ ಅಲ್ಲ. ಹ್ಮ್, ನೋಡಿದ್ರೆ ಗೊತ್ತಾಗತ್ತೆ ನೀವೆಂಥ ಸಭ್ಯ ಗೃಹಸ್ಥರು ಅಂತ. ಅದನ್ನ ನೀನು ಹೇಳಬೇಕಾಗಿಲ್ಲ. ಊರಿಗೆ ಊರೇ ನನ್ನ ಹಾಡಿ ಹರಿಸ್ತಾ ಇದೆ. ಹರಿಸ್ತಿರ್ಬೇಕು ಹರಿಸ್ತಿರ್ಬೇಕು. ದಾನಶಿವರ ಕರ್ಣ, ಕಲಿಯುಗದ ಧರ್ಮರಾಯ ಅಂತ ಹರಿಶ್ಚಂದ್ರ ಸತ್ಯಕ್ಕೋಸ್ಕರ ತನ್ನ ಹೆಂಡತಿನ ಮಾರ್ಕೊಂಡ. ಅವನು ಸತ್ತ ಮೇಲೆ ಕಲಿಯುಗದ ಈ ಹರಿಶ್ಚಂದ್ರ ಅವನ ಹಾಗೆ ತನ್ನ ಹೆಂಡತಿನ ಮಾರ್ತಾನೆ ಅಂತ ಹರಸ್ತಾ ಇರ್ಬೇಕು. ಲೇ, ಕೇವಲ ಇದು ಒಂದು ಊರಲ್ಲಲ್ಲಿ, ತಾಲೂಕು, ಜಿಲ್ಲಾ, ಹೆಚ್ಚಾಗಿ ಇಡೀ ಕರ್ನಾಟಕ ರಾಜ್ಯದೊಳಗೆ ಪ್ರಭಾವಶಾಲಿ ವ್ಯಕ್ತಿ ಅಂದ್ರೆ ನಾನು ಒಬ್ಬನ. ಅದಕ್ಕೆ ಈಗ ನೀವು ನಡೆಸ್ತಾ ಇದ್ದೀರಲ್ಲ ಈ ಮಹಾಭೋಜನ ಸಮಾರಂಭ, ಅದೇ ಸಾಕ್ಷಿ. ಒಂದಲ್ಲ ವರ್ಷದೊಳಗೆ ಹತ್ತಾರು ಸಲ ಇಂತಹ ಸಮಾರಂಭ ನಡೆಸ್ತೀನಿ. ಹಾಗಿದ್ದು ಈ ಮಗುವಿಗೆ ಒಂದು ತುತ್ತ ಅನ್ನ ಹಾಕ್ಲಿಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ ಅಂತಂದ್ರೆ ಹೇಗೆ? ನಿಮ್ಮಂತ ಮುಂಡೆ ಮಕ್ಕಳ ಸಲುವಾಗಿ ನಡೆಸಿಲ್ಲ ನಾನು ಭೋಜನ ಸಮಾರಂಭ. ಅಲ್ಲೋ, ನಿಮ್ಮಪ್ಪ ನಿಮ್ಮವ್ವ ದುಡಿದು ಗಳಿಸಿಕೊಟ್ಟಾರೆ ನನ್ನ ಕೈಯಾಗ. ನೀವಾದ್ರೂ ಏನು ಮಹಾ ಪ್ರಾಮಾಣಿಕತೆಯಿಂದ ದುಡಿದು ಗಳಿಸಿದಿರಿ? ಲೇ, ಏನ್ ಬೊಗಳತಿಯಲ್ಲಿ ಮಗನೇ. ಹಾಗಾದ್ರೆ ನೀವು ಮುಂಡೆ ಗಂಡ. ನನಗೆ ಮುಂಡೆ ಗಂಡ ಅಂತೇನು? ದೇಶದ ಪ್ರಮುಖರಲ್ಲಿ ನಾನು ಒಬ್ಬ. ಆಗ ನನ್ನನ್ನ ನೀವು ಮುಂಡೆ ಮಗ ಅಂದ್ರಿ, ಈಗ ಮಗ ಅಂದ್ರಿ. ಮುಂಡೆ ಮಗನಾದ ನಾನು ನಿಮಗೆ ಮಗನಾದ್ರೆ ನೀವು ಮುಂಡೆ ಗಂಡ ಅಲ್ವಾ ಸ್ವಾಮಿ? ದೇಶದ ಪ್ರಮುಖರೇ ಹೇಳಿ ಸ್ವಾಮಿ. ಎಚ್ಚರಿಕೆಯಿಂದ ಮಾತಾಡು, ಹಲ್ಲು ಹಲ್ಲು ಉದುರಿಸ್ಬಿಟ್ಟೇನು. ಹಲ್ಲು ಉದುರಿಸ್ಕೊಳ್ಳಕ್ಕೆ ಕಾಲು ಮುರಿಸ್ಕೊಳ್ಳಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡೋರು ನೀವು, ನಿಮ್ಮಂಥವ್ರು. ಈ ಹುಡುಗನ್ನ ಹೊಡೆದದ್ದು ಒಂದು ಕ್ರಿಮಿನಲ್ ಕೇಸು, ನನ್ನ ಮಗನೇ ಎಂದು ಅವಮಾನ ಮಾಡಿದ್ದು ಸಿವಿಲ್ ಕೇಸು. ಎರಡನ್ನು ಜಾಯಿಂಟ್ ಮಾಡಿ ನಿಮ್ಮನ್ನ ಕೋರ್ಟ್ಗೆ ಎಳೆದು ದಂಡ ಶಿಕ್ಷೆ ಎರಡನ್ನ ಮಾಡಿಸ್ತೀನಿ. ನನಗೆ ದಂಡ ಶಿಕ್ಷೆ ಮಾಡಿಸ್ತೀಯಾ ವಿವೇಕಿ? ನಾನಂದ್ರೆ ಏನಂತ ತಿಳ್ಕೊಂಡಿಯ? ದೊಡ್ಡ ದೊಡ್ಡವರೆಲ್ಲ ನನ್ನ ಕೈಯಲ್ಲಿದ್ದಾರೆ. ದಯವಿಟ್ಟು ಅವ್ರನ್ನ ಕೈ ಬಿಡಬೇಡಿ ಸ್ವಾಮಿ. ಇವತ್ತು ಏರ್ಪಡಿಸಿದ ಈ ಭೋಜನ ಸಮಾರಂಭಕ್ಕೆ ಹತ್ತಾರು ಜನ MLAಗಳು ಬಂದಿದ್ದಾರೆ ನನ್ನ ಅತಿಥಿಯಾಗಿ. ಅವರ ಅತಿಥಿ ಮಾಡ್ಲಿಕ್ಕೆ ಹತ್ತಿದಿರೇನೀಗ? ಅಂದ್ರೆ MLAಗಳ ಶ್ರಾದ್ದ ಮಾಡ್ತಿರೇನೋ ಅಂತ ಕೇಳಿದೆ. ನೀನೆಲ್ಲೋ ಹೊಡಿಸ್ಕೊಂಡು ಹೋಗೋ ಹಾಕ್ ಕಾಣುತ್ತೆ.
ಹೊಡೀರಿ ಹೊಡೀರಿ ಸ್ವಾಮಿ, ಯಾರು ಬೇಡ ಅಂತಾರೆ? ಎಷ್ಟೋ ಜನ ಹೊಡೆದಿದ್ದಾರೆ, ಅದರಲ್ಲಿ ನೀವು ಒಬ್ಬರು. ದೇಶದ ಪ್ರಮುಖರು ಅಂದಾಗ ನನಗೂ ಒಂದು ಗ್ರೇಡ್ ಇರುತ್ತೆ ಸ್ವಾಮಿ. ನಿಮ್ ಕೈ ಏಟು ಬೀಳ್ಲಿ. ಅಣ್ಣಯ್ಯ, ಹೊಟ್ಟೆ ತುಂಬಾ ಹಸಿತಿದೆ, ನನಗೂಟ ಹಾಕಿ ಅಂದ್ರೆ ಅವ್ರು ನನ್ನನ್ನ ಹೊಡೆದು ಬಿಟ್ರು. ಇಲ್ಲಿ ಹಸಿದವ್ರಿಗೆ ಊಟ ಹಾಕೋದಿಲ್ಲಪ್ಪ. ಅನ್ನ ಹೆಚ್ಚಾಗಿ ಬೀದಿಗೆ ಚೆಲ್ಲಿದ್ರು ಹಸಿದವರಿಗೆ ನೀಡುವ ಗುಣ ಇವರಿಗೆ ದೇವರಾಣೆ ಇಲ್ಲಪ್ಪ, ಅಲ್ವೇ ಯಜಮಾನ್ರೆ? ಅದನ್ನ ಕೇಳಕ್ ನೀನ್ ಯಾರು? ಅದನ್ನೇ ನಾನು ಹೇಳಿದ್ದು. ಪಾರರ ಅನ್ನ ಕಿತ್ಕೊಂಡು ತಿನ್ನೋ ಶಕ್ತಿ ನಿಮಗಲ್ದೆ ಇನ್ಯಾರಿಗಿದೆ ಮಹಾಸ್ವಾಮಿ? ಆದ್ರೆ ಬರೀ ಶಕ್ತಿ ಒಂದೇ ಸಾಲದು, ಸ್ವಲ್ಪ ನಾಚಿಕ್ಗೇಡಿತನನು ಬೇಕು. ಏನು ನಾಚಿಕ್ಗೇಡಿ ಅಂತೇನು ನನಗೆ? ಆ ಬೈಗಳ ನಿಮ್ಮಂತ ರಾಜಕಾರಣಿಗಳಿಗಲ್ದೆ ನಿಮ್ಮಂತ ಲೋಫರ್ಗಳಿಗಲ್ದೆ ಇನ್ಯಾರಿಗ ಸ್ವಾಮಿ? ಅಣ್ಣಯ್ಯ, ಅಲ್ಲಿ ನಾವ್ಯಾಕೆ ಊಟ ಮಾಡಬಾರ್ದು? ಎಷ್ಟು ಜನ ಊಟ ಮಾಡ್ತಾರೆ? ನಿನ್ನ ಸರಿ ಸಮಾನ ಕೂತು ಊಟ ಮಾಡೋ ಯೋಗ್ಯತೆ ಅವರಿಗಿಲ್ಲ ಕಣಪ್ಪ. ಯಾಕೋ ಬಹಳ ಮಾತಾಡ್ತಾ ಇದ್ದೀಯಲ್ಲ, ಮಾತನಾಡೋ ಸ್ವಾತಂತ್ರ್ಯ ಇದೆ ಅಂತ ಸಿಕ್ಕಾಪಟ್ಟೆ ಮಾತಾಡಿದ್ರೆ ಕೇಳುತ್ತಾರೇನು? ಸಿಕ್ಕಾಪಟ್ಟೆ ಯಾಕೆ ಮಾತಾಡ್ತಾರೆ ಸ್ವಾಮಿ? ಸರಿಯಾಗಿ ಇದ್ದದ್ದನ್ನ ಇದ್ದ ಹಾಗೆ ಮಾತಾಡಿದ್ರೇನೆ ಕೇಳೋ ಜನ ಇಲ್ಲ, ಇನ್ನು ಸಿಕ್ಕಾಪಟ್ಟೆ ಮಾತಾಡಿದ್ರೆ ಕೇಳ್ತಾರ? ಹಾಗೇನಾದ್ರೂ ಮಾತಾಡಿದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸ್ತಾರೆ, ಅದು ನನಗೆ ಗೊತ್ತಿದೆ. ಅದಕ್ಕೆ ಸಾಧ್ಯವಾದಷ್ಟು ಲಿಮಿಟಲ್ಲೇ ಮಾತಾಡ್ತಿದ್ದೀನಿ ಸ್ವಾಮಿ. ನಿನ್ನಂತವನ ಜೊತೆ ಮಾತಾಡ್ಲಿಕ್ಕೆ ನನಗೆ ಟೈಮ್ ಇಲ್ಲ, ಬರ್ತೀನಿ. ಇವರೊಬ್ರು ನಮ್ಮ ದೇಶದ ಪ್ರಮುಖ ರಾಜಕಾರಣಿಗಳು. ಹೊಟ್ಟೆ ಹಸಿತಿದೆ ಅಂತ ಮಗು ಬಂದು ಕೈ ಒಟ್ಟಿದ್ರೆ ಒಂದ್ ಹಿಡಿ ಅನ್ನ ಹಾಕು ಉದಾನ ಮನಸ್ಸಿಲ್ದವ್ರು ಇವರು. ಅದಕ್ಕೆ ಪೂಜ್ಯ ಪುರಂದರದಾಸರು ಹಾಡಿರ್ಬೇಕು, ಧರ್ಮಕ್ಕೆ ಕೈ ಬಾರದ ಈ ಕಾಲ ಅಂತ. ಮಗು, ನಿನ್ ಹೆಸರೇನಪ್ಪ? ಎಲ್ರು ನನ್ನ ಬಚ್ಚಾ ಬಚ್ಚಾ ಅಂತ ಕರೀತಾರೆ. ಮತ್ತಿನ್ನೇನು ಅಂತ ಕರೆದಾರಪ್ಪ? ಯಾವ ತಾಯಿ ನಿನ್ ಹೊತ್ತು ಹೆತ್ತು ತೊಟ್ಲಲ್ಲಿ ಹಾಕಿ ಹೆಸರಿಟ್ಟಿದಾಳೋ ಪುಣ್ಯಾತ್ಗಿತ್ತಿ. ಇರ್ಲಿ, ನಿಮ್ಮ ಅಮ್ಮ ಅಪ್ಪ ಎಲ್ಲಿದ್ದಾರೆ? ಅಮ್ಮ ಸತ್ತು ಹೋಗಿದ್ದಾಳೆ, ಅಪ್ಪ ಯಾರೋ ನನಗೆ ಗೊತ್ತಿಲ್ಲ. ಅಣ್ಣಯ್ಯ, ಅಪ್ಪ ಅಂತ ಒಬ್ರು ಇರ್ತಾರೆ ನನ್ನಯ್ಯ. ಮಗು ಮಗು, ಅಯ್ಯೋ, ಅಪ್ಪ ಅನ್ನೋ ನಿರ್ತಾನೆ ಅನ್ನೋದು ಗೊತ್ತಿಲ್ವಲ್ಲಪ್ಪ ಈ ಮಗುಗೆ. ಪುರುಡು ಕಾಮದ ಸ್ಮಾರಕ ಅಂತ ಕಾಣುತ್ತೆ ಈ ಮುಂಡೆ ಮಗ. ಇಂಥ ಮಕ್ಕಳ ಸಲುವಾಗಿ ದೇಶ ಯಾವ ಕಾನೂನು ಮಾಡಲಿಲ್ಲ. ಯಾಕಣ್ಣ ಮಾಡಲಿಲ್ಲ? ಅದು ಅವ್ರ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂತ ಮಾಡಿಲ್ಲ. ನನ್ನ ನಿನ್ನಂಥ ಮುಂಡೆ ಮಕ್ಕಳನ್ನ ಹುಟ್ಟಿಸೋದಷ್ಟೇ ಅವ್ರ ಕೆಲಸ ಕಣಪ್ಪ, ಸಾಕುದು ಅವರಲ್ಲ, ಹುಟ್ಟಿಸೋದಷ್ಟೇ. ಅಣ್ಣಯ್ಯ, ನಾನು ನಿನ್ ಜೊತೆಗೆ ಬರ್ತೀನಿ. ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಪ್ಪ ನಿನ್ನ? ನಮ್ಮಿಬ್ರು ಮನೇನು ಒಂದೇ ಆಗಿರುವಾಗ ಯಾವ ಮನೆಗೆ ಅಂತ ಕರ್ಕೊಂಡು ಹೋಗ್ಲೇಕನ್ನ ನಿನ್ನ? ನಿನ್ಗೆ ಮನೆ ಮಠ ಏನು ಇಲ್ವಾ? ಇದೆ, ಊರಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಂದೇ. ಆದ್ರೆ ಈ ಊರಿನ ಶ್ರೀಮಂತರಿಗೆ ಅದನ್ನು ಕೊಟ್ಟು ಅವ್ರ ಹತ್ರ ಹೋಗಿ ಅವ್ರ ಜೇಬಿನ ಹಣ ತಗೋತೀನಿ ಬಾಡಿಗೆ ರೂಪದಲ್ಲಿ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಇದೇ ನಮ್ಮನ್ನು ಭಾರಿ ಬಂಗ್ಲೆಗಳು. ನನಗೆ ಹೊಟ್ಟೆ ಹಸ್ದಾಗ ಇವರೆಲ್ಲ ಊಟ ಮಾಡಲ್ವಾ ಅಣ್ಣಯ್ಯ? ಹಸಿವೆ ಆಗುವವರೆಗೆ ಅವ್ರ ಅದನ್ನು ಬಿಡೋದೇ ಇಲ್ಲ. ಹಸಿವೆ ಅನ್ನೋ ಅಧಿಕಾರ ನಮ್ಮಂಥ ಬಡವರು ಹೊಟ್ಟೆಗಿದೆಯಲ್ದೆ ಇಂಥ ಹಂಡ ಭಂಡ ರಾಜಕಾರಣಿಗಳಿಗಲ್ಲ. ಅನ್ನ ಅನ್ನ ಅಂತ ನಾವು ಅನ್ನ ಇಲ್ದವ್ರು ಕೂಗಾಡಿದ್ರೆ ಹಸಿವ ಹೊಟ್ಟೆ ಯಾಕೆ ಇಟ್ಕೊಂಡು ಇನ್ನೂ ಬದುಕಿದ್ದೀರಿ ಅಂತ ಬೈದು ಕಳಿಸ್ತಾರಲ್ಲಪ್ಪ. ಅಟಯ್ಯ, ನಿನ್ಗೆ ಹೊಟ್ಟೆ ಹಸಿವಾಗಲ್ವಾ? ಹೊಟ್ಟೆ ಇರೋದೇ ಹಸಿವಾಗೋದ್ರ ಸಲುವಾಗಿ. ತಗೋ ಈ 50 ಪೈಸ, ಏನಾದರೂ ತಗೊಂಡು ಸ್ವಲ್ಪನಾದರೂ ತಿನ್ನು. ಇನ್ನು ಹೆಚ್ಚಿಗೆ ಕೊಡೋಕ್ಕೆ ನನ್ನ ಹತ್ರನೂ ಏನೂ ಇಲ್ಲ. ಏನು ಮಾಡಲಿ, ಕೂಲಿ ಮಾಡಬೇಕು ಅಂತ ಹೇಳಿ ಬಸ್ ಸ್ಟ್ಯಾಂಡ್ನಲ್ಲಿ ಹಮಾಲಿ ಮಾಡಿ 1 ರೂಪಾಯಿ ಸಂಪಾದನೆ ಮಾಡಿದೆ. ಅದರಲ್ಲಿ ಪೊಲೀಸ್ನವ್ರು 50 ಪೈಸ ಕಿತ್ಕೊಂಡ್ರು. ಇನ್ನು ಹೆಣ ಒಯ್ಯೋ ಜಟ್ಕನಾದರೂ ಹೊಡೆಯೋ ಅಂತ ಹೋದೆ. ನನ್ನ ಗ್ರಾಚಾರ ಅದರದ್ದು ಒಂದು ಗಾಲಿನೇ ಮುರಿದೋಗಿತ್ತು. ಇನ್ನು ದಲಾಲಿ ಅಂಗಡಿಲಿ ಹಮಾಲಿ ಮಾಡೋಣ ಅಂತ ಹೋಗಿ ಒಂದು ಅಂಗಡಿ ಮೈದಾ ಚೀಲನ ಇನ್ನೊಂದು ಅಂಗಡಿಗೆ ಹಾಕಿ ವಾದಿಸ್ಕೊಂಡೆ. ಇನ್ನೇನು ಬೇಡ, ಬೇರೆ ಕೆಲಸನೇ ಬೇಡ ಹಾಳಾಗೋಗ್ಲಿ ಅಂತೇಳಿ ಹೋಟೆಲ್ಗೆ ಸಪ್ಲೈಯರ್ ಆಗೋಣ ಅಂತ ಹೋದ್ರೆ ನನ್ನ ಸೈಜ್ ನೋಡಿ ಗಾಬರಿಯಾಗಿ ಹೋಟ್ಲು ಮಾಲೀಕ ಎಲ್ಲಿ ಮಾಡಿದ ಅಡುಗೆ ಇಲ್ಲ, ಇವನೇ ಊಟ ಮಾಡ್ಬಿಡ್ತಾನ ಅಂತ ತಿಳ್ಕೊಂಡು ಬೇಡಪ್ಪ ಅಂತ ಕೈ ಮುಗಿದು ಕಳಿಸ್ಬಿಟ್ಟ. ಆಗೇನು ಮಾಡೋದು, ಬೇರೆ ಯಾವ ಗಿರಾಕಿನೂ ಬರಲ್ವಲ್ಲ ಈಗ. ಬಂತಲ್ಲಪ್ಪ, ಯಾವುದೋ ಗಿರಾಕಿ. ಯವ ಅಮ್ಮ ತಾಯಿ, ಕಣ್ಣಿರದ ಕಪೋದಿ, ಭಿಕ್ಷಾ ಕೊಡಿ ತಾಯಿ. ಇಡಿಯಟ್, ದೂರ ನಿಂತ್ಕೊಳ್ಳೋ, ಮೈ ಮೇಲೆ ಬರ್ತೀಯಲ್ಲ, ಕಣ್ ಕಾಣಲ್ವೇನು ನಿಂಗೆ? ತಾಯಿ,
ನಾನು ಹುಟ್ಟು ಕುರುಡ ರೀ. ಅಲ್ಲಲ್ಲ, ಕುರುಡನಾಗೆ ಹುಟ್ಟಿದೀನಿ. ಅಲ್ಲಲ್ಲ, ಹುಟ್ಟಿದ ಮೇಲೆ ಕುರುಡ ಆಗೇನ್ರಿ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆ ಯದ್ವ ತದ್ವ? ತತ್ಸಮ ತದ್ಭವಾದೊಳಗೆ ಮಾತಾಡ್ತೀನಿ. ಅದ್ ಯಾಕ್ರಿ ಹಾಗೆ ದಿಟ್ಟಿಸ್ ಮಾಡ್ತೀರಿ ಅಮ್ಮ ಅವ್ರೆ? ಅಲ್ವೋ ಕುರುಡ, ಕಣ್ಣು ಕಾಣಿಸೋದಿಲ್ಲ ಅಂತ ಹೇಳ್ತೀನಿ. ನಾನ್ ದಿಟ್ಟಿಸ್ ನೋಡಿದ್ದು ನಿನ್ಗೆ ಹ್ಯಾಕ್ ತಿಳಿತು? ಒಂದು ನಮೂನೆ ಮೇಲ್ ಕೇಳ್ಕೊಳ್ತೀನ್ರಿ ನಾನು. ನೀವ್ ಅಲ್ಲಾಡಿದ್ರೆ ನನಗೆ ಒಂಥರ ವಾಸನೆ ಬಂದ್ಬಿಡ್ತದ್ರಿ. ಓಹೋ, ಅಷ್ಟು ಚುರುಕಾಗಿದೆಯಾ ನಿನ್ ಮೂಗು? ಹ್ಮ್, ಸಾಮಾನ್ಯರ ಮೂಗಿನ ಹಾಗಲ್ಲ ನನ್ನ ಮೂಗು. ಅದ್ರದೊಂದು ಬೇರೆ ವೆರೈಟಿನೇ. ಹಾಗಾದ್ರೆ ಮೂಗುದಾಣ ಹಾಕಿಸ್ಬೇಕು. ಮೂಗುದಾಣ ಬೇಡ, ಮುರುವು ಹಾಕಿಸ್ರಿ. ಯಾವ ಮುರುವು? ತಿರುವ ಮುರುವು. ಬಹಳ ಚೆನ್ನಾಗಿ ಮಾತಾಡ್ತೀಯ ನೀನು. ನನ್ನ ಬಂಡವಾಳನೇ ಅದು. ಓ, ಮಾತಾಡೋದೇ ಮುಖ್ಯ ಉದ್ಯೋಗವೇ ನಿಂದು? ಹೌದ್ರಿ, ನೋಡಿದ್ರೆ ಲಿಂಗ ಮೆಚ್ಚಿ ಹೌದ್ ಹೌದ್ ಎನ್ನುವಂತಿರಬೇಕು ಅಂತ ಅಣ್ಣ ಬಸವಣ್ಣವ್ರು ಹೇಳಿದ್ದಾರೆ. ಅವರ ಮಾತನ್ನ ಅಕ್ಷರಕ್ಷರ ಪಾಲಿಸುವವರಲ್ಲಿ ನಾನು ಒಬ್ಬ. ಅಲ್ರಿ, ನಿಮ್ಮನ್ನು ನೋಡಿದ್ರೆ ಬಹಳ ಕಲ್ತವರ ಕಾಣ್ತೀರಿ. ನೋಡಿದ್ರೆ? ನೋಡಕ್ಕಾಗೋದಿಲ್ಲ, ಯಾಕೆಂದ್ರೆ ನಾನು ಕುರುಡ. ನೋಡಿದ್ರೆ ಅಲ್ಲಲ್ಲ, ಕೇಳಿದ್ರೆ ನೋಡಿ. ಜ ಗತ್ತು. ಜ ಅಂದ್ರೆ ಜನಿಸಿದ್ದು, ಗ ಅಂದ್ರೆ ಗತ್ತಿನಿಂದ ಹುಟ್ಟಿದ್ದು. ಯಾವುದೋ ಅದು ಜಗತ್ತು. ಗತ್ತುಮಯಂ ಇದಂ ಜಗತ್ತು. ನೀನೆಂಥ ಕುರುಡ ಅನ್ನೋದು ನನಗೆ ಇವಾಗ ತಿಳಿತು. ಸಾಕು, ಸುಮ್ನೆ ಇರು ನಿನ್ ನಾಟಕ. ಅಲ್ರಿ, ನಾನು ಹುಟ್ಟಿರೋದೇ ನಾಟಕ ಸಿನಿಮಾ ಮಾಡ್ಲಿಕ್ಕಲ್ವೇನ್ರಿ? ಯಾಕ್ರಿ ಇಷ್ಟು ನಗ್ತೀರಿ? ನಗು ಅಭಿಮಾನಿಗಳು ಇದಾರೆ ಅಂತ ನಿಮ್ಮನ್ನ ನೋಡಿದ ಮೇಲೆ ನನ್ಗೆ ಈಗ ಗೊತ್ತಾಯ್ತು. ನಿನ್ಗೆ ಪ್ರತ್ಯಕ್ಷ ಪ್ರಮಾಣ ಬೇರೆ ಬೇಕೇನು? ಅದನ್ನೇ ಬಲ್ಲವರು ಹೇಳಿದ್ದಾರೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ. ಅಚ್ಚರಿ, ನಿನ್ ಹೆಸರೇನು? ಚ್ಯುತಿ ಇಲ್ಲದವನು ಯಾರೋ ಅವನು ಅಚ್ಯುತ. ನಾನು ಹುಟ್ಟಿರುವುದೇ ವಿಶ್ವಾಮಿತ್ರನ ಸೃಷ್ಟಿಯ ಒಂದು ಅಪೂರ್ವ ಕಲಾಕೃತಿಯಾಗಿ. ಅಂದ್ರೆ ನೀನು ಬ್ರಹ್ಮ ಸೃಷ್ಟಿಗೆ ಸಂಬಂಧಪಟ್ಟವನಲ್ಲ? ಅದು ತಂದೆ ಮಕ್ಕಳಾಗಿ ಹುಟ್ಟಿದವರಿಗೆ ಮಾತ್ರ. ನಿಮ್ಮ ತಂದೆ ಹೆಸರೇನು? ಅದನ್ನ ಕೇಳಬೇಡಿ ತಾಯಿ, ಅದಕ್ಕಾಗಿ ನಾನು ಪೇಚಾಡ್ತಾ ಇರೋದು. ಯಾಕೆ, ನಿನಗ್ ತಂದೆ ಇಲ್ವೇನು? ಇದಾನೆ ತಂದೆ ಅನ್ನೋನಿಲ್ದೆ ನಾನು ಹುಟ್ಟಕ್ಕೆ ಸಾಧ್ಯನಾ? ಪ್ರಪಂಚ ದೇವರೊಬ್ಬ ಇರ್ಲೇಬೇಕಲ್ಲ, ಇಲ್ದೇ ಪ್ರಪಂಚ ಹೇಗ್ ನಡೆಯುತ್ತೆ? ಹಾಗೆ ನನಗೂ ಒಬ್ಬ ತಂದೆ ಅಂತಿದ್ದಾನೆ, ಆದ್ರೆ ಅವನ ಅಡ್ರೆಸ್ ಅಪ್ಸೆಟ್ ಆಗೋಗಿದೆ. ಪತ್ತೆ ಹಚ್ಚಬೇಕಾಗಿತ್ತು. ನೀವೇನಾದ್ರೂ ಸ್ವಲ್ಪ ಸಹಾಯ ಮಾಡ್ತೀರಾ ಇದ್ರ ಬಗ್ಗೆ? ಏನು, ನನಗೇನ್ ಬೇರೆ ಕೆಲ್ಸವೇ ಇಲ್ಲ ಅಂತ ತಿಳಿದಿದೇನೋ? ಹ್ಮ್, ಇರ್ಬೇಕು ಬಾರಿ ಕೆಲ್ಸ. ಅದ್ರೊಳಗೆ ಸ್ವಲ್ಪ ಅವಕಾಶ ಮಾಡ್ಕೊಳ್ಳಿ ತಾಯಿ, ಯಾಕೆಂದ್ರೆ ಪರೋಪಕಾರಂ ಇದಂ ಶರೀರಂ ಅಂತ ತಿಳಿದವ್ರು ಹೇಳಿದ್ದಾರೆ ಅಲ್ವಾ? ಹಾ, ತಿಳಿದವ್ರು ಹೇಳಿರ್ಬೋದು, ಆದ್ರೆ ಎಲ್ರು ಎಲ್ಲಿ ಹೇಳಿದ್ದಾರೆ? ಇಂತಿಂಥವ್ರು ಇಂತಿಂಥದನ್ನೇ ಮಾಡಿ ಅಂತ ಹೆಸರು ಬರ್ದಿದ್ದಾರೇನು? ನೀನ್ ನೋಡ್ಲಿಲ್ವೇನು, ಆ ಶ್ಲೋಕದ ಕೆಳಗೆ ದೊಡ್ಡದೊಂದು ಟಿಪ್ಪಣಿನೇ ಬರ್ದಿದ್ದಾರೆ. ಆದ್ರೂ ಅದ್ ಎಲ್ರಿಗೂ ಗೊತ್ತಾಗೋದ್ ಬೇಡ ಅಲ್ವಾ? ನನಗೊಬ್ಬನಿಗೆ ತಿಳಿದ್ರೆ ಸಾಕು ಅಂತೀರಾ? ಹ್ಮ್, ಕೆಲಸ ಇಲ್ಲದೆ ತಿರುಗಾಡೋ ನನ್ನಂತ ಮುಂಡೆ ಮಕ್ಳು ಪ್ರಚಾರ ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ಕೆಲಸ ಇಲ್ದಿರೋರೆಲ್ಲ ಮುಂಡೆ ಮಕ್ಳ? ಕೆಲಸ ಇಲ್ದೆ ಇರೋರೆಲ್ಲ ಮುಂಡೆ ಮಕ್ಳು ಯಾಕಾದಾರು? ಆ ಅಧಿಕಾರ ಬಿಟ್ಕೊಡಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ ನಿಮ್ ಹಾಗೆ? ಏನಂದೆ? ಏನಿಲ್ಲ, ಭಿಕ್ಷಾ ಕೊಟ್ಬಿಡಿ, ಹೊರಟೋಯ್ತೀನಿ. ತಗೋ. ಇದೇನ್ರಮ್ಮ 10 paisa ಕೊಡ್ತಾ ಇದ್ದೀರಾ? ಯಾಕೆ ಕೊಡ್ತೀರಿ ಇದನ್ನ? ಏನ್ ಉಪಕಾರಕ್ಕೆ ಅಂತ ಕೊಡ್ತಾ ಇದ್ದೀರಿ? ಸೊಕ್ಕು ಸೊಕ್ಕು ಬಹಳ ಇದೆ. ಸೈಜಿ ನೋಡಿದ್ರೆ ಗೊತ್ತಾಗಲ್ವೇ? ನೋಡಿ, ಚಿಲ್ಲರೆ ಪಲ್ರೆ ಕೊಡಬೇಡಿ, ಕೊಟ್ರೆ ಒಂದ್ ಮಿನಿಮಮ್ 5 rupees ಆದ್ರೂ ಕೊಡಿ. 5 rupees 5 rupees ಮೇಲ್ ಪಟ್ಟು ಕೊಡಿ, ನಾನು ಅದನ್ನ ರಕ್ಷಣಾ ನಿಧಿ ಕೊಡ್ತೀನಿ, ಹಾಳು ಮಾಡೋದಿಲ್ಲ. ಓಹೋ, ರಾಷ್ಟ್ರೀಯ ರಕ್ಷಣಾ ನಿಧಿಗ? ಅಂಥ ಮಹಾಕಾರ್ಯ ನಾನು ಯಾಕೆ ಮಾಡ್ಲಿ? ನನ್ನ ರಕ್ಷಣಾ ನಿಧಿಗೆ. ನಿನ್ನದೇ ರಕ್ಷಣಾ ನಿಧಿ ಇದೆಯಾ? ಇರಬಾರ್ದೇನ್ರಿ? ಯಾಕೆ ಇರಬಾರ್ದು? ಅವರವರ ರಕ್ಷಣಾ ನಿಧಿ ಇದ್ದೇ ಇರುತ್ತೆ. ಅವುಗಳನ್ನ ಬೆಳೆಸಿ ಮಕ್ಕಳು, ಮೊಮ್ಮಕ್ಕಳು, ಗಿರಿ ಮಕ್ಕಳು ಒಟ್ಟಾರೆ ತಮ್ಮ ಚಾಂಡಾಲ ವಂಶ ದುಡಿದೆ ಕೂತು ತಿಂದ್ರು ಕರಗದಂತ ಆಸ್ತಿ ಮಾಡಿಡೋ ದೊಡ್ಡ ಮನುಷ್ಯರಿಗೆ ಈ ಪ್ರಶ್ನೆ ಕೇಳಿ. ಅಯ್ಯೋ, ಅದಕ್ಕೆ ರಾಷ್ಟ್ರೀಯ ರಕ್ಷಣಾ ನಿಧಿ ಅನ್ನು ಹೆಸರಿಟ್ಟು ಯಾಕಪ್ಪ ಹಾಳು ಮಾಡ್ತೀಯ? ನಾನಿನ್ ಏನು ಮಹಾ ಹಾಳು ಮಾಡಬಹುದ್ರಿ? ರಕ್ಷಣಾ ನಿಧಿ ಅನ್ನೋ ಹೆಸರಿನಲ್ಲಿ ಚಂದ ವಸೂಲಿ ಮಾಡಿ ತಿಂದು ತೇಗದವ್ರು ಎಷ್ಟು ಜನ ಇಲ್ಲ ನಮ್ಮಲ್ಲಿ? ರೇ, ಒಳ್ಳೆ ತಂದೆ ತಾಯಿಯವರ ಮಕ್ಕಳಾಗಿ ಹುಟ್ಟಿ ಜಾರತನದಿಂದ ಹುಟ್ಟಿದವರಂತೆ ಬಾಳೆ ಬದುಕಿದ ನಾಯಿ ಜಾತಿ ಜನರು ಎಷ್ಟು ಜನ ಇಲ್ಲ ನಮ್ಮ ದೇಶದಲ್ಲಿ? ರಾಷ್ಟ್ರ ದುಡ್ಡು ಪೋಲು ಮಾಡಿದವ್ರ ವಂಶ ನಾಶ ಆಗತ್ತೆ. ನಮ್ಮ ರಾಷ್ಟ್ರ ಮಾತೇನ ಮಾತೆ ಮಹಾತಾಯಿ ಶಾಂಭವಿ ಜಗಜ್ಜನಿ ಮಂಗಳೆ ಮಹಾಕಾಳಿ ಅಂತ ಕರೆದಿದ್ದಾರೆ. ಅಂಥ ಜಗಜ್ಜನಿಯಾದ ಭಾರತ ಮಾತೆಗೆ ದ್ರೋಹ ಬಗೆದ್ರೆ ಅಲ್ವೋ ಕುರುಡ? ಆವೇಶದೊಳಗ್ ಕಣ್ಣೇ ಬಿಟ್ಬಿಟ್ಟಿಯಲ್ಲ. ಕಣ್ ಬಿಟ್ಬಿಡ್ನ ನಾನು? ಹಾಗಿದ್ರೆ ಕಣ್ಣು ಮುಚ್ಚಿದಾಗಷ್ಟೇ ನಾನು ಕುರುಡ. ಇನ್ನೊಂದ್ ಗಿರಾಕಿ ಬಂತಲ್ಲಪ್ಪ. ಪ್ರಮೀಳಾ, ನೀನಿಲ್ಲಿ
ಭಿಕ್ಷಾ ಕೊಡಿ ಅಮ್ಮ. ಅಕ್ಕ ಅವನಿಗೆ ಚೆನ್ನಾಗಿ ಕಣ್ ಕಾಣಿಸುತ್ತೆ, ಎಲ್ಲ ಸುಳ್ಳು. ಇನ್ನಿಲ್ಲಿ ನಿಂತ್ರೆ ಗ್ರಹಚಾರ, ಜಾಗ ಖಾಲಿ ಮಾಡೋದೇ ಒಳ್ಳೇದು. ಅಮ್ಮ ತಾಯಿ. ಪ್ರಮೀಳಾ, ನಿನಗೆ ಲೇಡೀಸ್ ಹಾಸ್ಟೆಲ್ ನಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀನಿ. ನೀನು ಕಲಿತು ಮನೆತನದ ಕೀರ್ತಿ ಕಾಪಾಡಬೇಕು. ಅಕ್ಕ, ಇರೋ ಮನೆ ಮಾರಿದಾಣಕ್ಕೆ ನೀನು ಹಕ್ಕದಾಳು, ಅದೆಲ್ಲ ನನಗೊಯಿಸೋದ್ರಲ್ಲಿ ಏನಕ್ಕ ನ್ಯಾಯ ಇದೆ? ನನ್ನ ತಾಯಿಗೆ ನಾನು ಕೊಟ್ಟ ವಚನ ಪೂರೈಸಬೇಡವೇನಮ್ಮ? ಹಾಗಲ್ಲಕ್ಕ, ನೀನು ಒಂದು ಮದುವೆ ಆಗಿ. ಮದುವೆ ಮಾತು ಆಗಿರ್ಲಿ, ಮೊದಲು ನೀನು ಓದು. ಈಗ ಸದ್ಯ ನನ್ನ ಜೀವನೋಪಾಯಕ್ಕೆ ಸಾಹುಕಾರ ಧರ್ಮರಾಯನ ಮನೆಯಲ್ಲಿ ಅಡಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ. ನೀನು ನಾನು ಹೇಳಿದ ಎಲ್ಲಾ ಮಾತುಗಳನ್ನ ನೆನಪಿನಲ್ಲಿರಿಸಿ ಸುಖವಾಗಿರು. ನಾನು ನಿನ್ನ ಬರ್ಲಮ್ಮ. ಆಯ್ತಕ್ಕ. ವಸುಂಧರಾ, ನೀನ್ ಮನೆಗೆ ಅಡಿಗೆ ಕೆಲಸಕ್ಕೆ ಬಂದು 6 ತಿಂಗಳಾಯ್ತು. ಅವತ್ತಿನಿಂದ ನಿನ್ನ ಗಮನಿಸ್ತಾನೆ ಇದ್ದೀನಿ. ನಿನ್ನ ಕಣ್ಣಲ್ಲಿ ಪ್ರೀತಿ ಸೆಳ್ತಾ ಇದೆ, ಭಾವದಲ್ಲಿ ಬಯಕೆ ಹೊನಲಿದೆ, ಆದ್ರೆ ಕೃತಿಗೆ ಅವಕಾಶ ಕೊಡ್ತಾ ಇಲ್ಲ. ನನ್ನ ಮನದ ಭಾವವನ್ನೇ ಅರ್ಥ ಮಾಡ್ಕೊಂಡಿಲ್ಲ ನೀವು. ಅನರ್ಥವಾಗದಂತೆ ಎಚ್ಚರವಾಗಿರ್ಬೇಕಾದ್ದು ನನ್ನ ಧರ್ಮ. ನನ್ನವಳು ಆಗುವುದರಿಂದ ಅನರ್ಥವಾಗಬಹುದು ಎಂಬ ಸಂದೇಹವೇ? ಚಿಚೆ, ಹಾಗಲ್ಲ. ನಿಮ್ಮ ಹೆಂಡತಿಯಾಗುವ ಭಾಗ್ಯ ನನ್ನದಾಗಿದ್ರೆ ನಾನದನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಹಾಗಿದ್ರೆ ಕಾಡುವೆ ಏಕೆ? ದುಡುಕಬೇಡಿ ಧಣಿ, ಎಷ್ಟೇ ಆಗ್ಲಿ ನೀವು ನಮಗೆ ಅನ್ನದಾತರು. ಲೋಕಕ್ಕೆಲ್ಲ ಅನ್ನದಾತ ಆ ಭಗವಂತ. ಇಷ್ಟು ತಿಳಿದವರಾದ ನೀವು ಈ ಆತುರ? ದುಷ್ಟ ವಿಚಾರದಿಂದಲ್ಲ ವಸುಂಧರ, ನನ್ನನ್ನು ನಿನ್ನವನನ್ನಾಗಿ ಮಾಡಿಕೊಂಡು ನನ್ನವಳಾಗಲು ಅವಕಾಶ ಕೊಡು ಅಂತ. ನಾವು ಸತಿಪತಿಗಳಾಗಲು ವಿಧಿ ಸಂಕಲ್ಪವಿದ್ರೆ ಯಾರು ತಪ್ಪಿಸಬಲ್ಲರು? ಆದ್ರೆ ಮದುವೆಗೆ ಮೊದಲೇ ವಿಕಾರಕ್ಕೊಳಗಾಗಿ ಶನಿ ಸಂತಾನವೊಂದನ್ನು ಈ ಪವಿತ್ರ ಭೂಮಿಗೆ ತರುವುದು ಬೇಡ ವಸುಂಧರ. ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ತಂದೆಯವ್ರನ್ನ ವಿಚಾರಿಸಿ ಅವ್ರು ಒಪ್ಪಿ ಮದುವೆ ಮಾಡಿಸಿದ್ರೆ ಅದು ನಮ್ಮಿಬ್ಬರಿಗೂ ಹಿತ. ಒಂದು ವೇಳೆ ತಂದೆಯವರು ನಿರಾಕರಿಸಿದ್ರೆ? ಈಗಲೇ ಏಕೆ ಆತರ, ನಂತರ ಯಾವ್ದಾದ್ರೂ ನಿರ್ಧಾರಕ್ಕೆ ಬರೋಣ. ಸರಿ, ಆದ್ರೆ ಯಾವುದೇ ಕಾರಣಕ್ಕೆ ಅಪ್ಪ ನಿರಾಕರಿಸಿದ್ರೆ ನಾನು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನ ಬಿಟ್ಟು ಬರ್ತೇನೆ. ಆಗ ಮಾತ್ರ ನೀನು ಸಹಕರಿಸಲೇಬೇಕು. ಆಯ್ತು, ಮೊದಲು ಯಜಮಾನರನ್ನು ಊಟ ಕಳಿಸಿ. ಸರಿ, ಬರ್ತೀನಿ. ವಸುಂಧರ, ವಸುಂಧರ. ಬಂದೆ ಯಜಮಾನ್ರೆ. ಈ ತಿಂಗಳ ಸಂಬಳ ಮುಟ್ತೇನಮ್ಮ? ಮುಟ್ತು. ಅಂದಹಾಗೆ ನಿನಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳಿದ್ದೆಯಲ್ಲ? ಹಾ, ಇದ್ದಾಳೆ. ಅವಳನ್ನ ನೋಡ್ಬೇಕು ಅಂತ ಆಸೆ ಆಗೋದಿಲ್ವೇ? ಆಗುತ್ತೆ ಯಜಮಾನ್ರೆ, ಆದ್ರೆ ಆ ಭಾಗ್ಯ ನಮ್ಮಂತಹ ಬಡವರಿಗೆ ಎಲ್ಲಿಂದ ಬರಬೇಕು ಯಜಮಾನ್ರೆ? ಹಾಗೆಲ್ಲ ತಿಳಿಬಿಡಮ್ಮ, ನೀನು ನನ್ನ ಮಗಳಿದ್ದ ಹಾಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದಲೇ ನಾನು ನೆಮ್ಮದಿ ಆಗಿರೋದು. ಈ ದಿನ ಸಾಯಂಕಾಲವೇ ಹೊರಟು ಬಿಡು, ಹೆಚ್ಚಿಗೆ ದುಡ್ಡು ಬೇಕಾದ್ರೆ ಕೇಳು, ಕೊಟ್ಟು ಕಳಿಸ್ತೀನಿ. ನಿಮಗಿಲ್ಲಿ ಊಟಕ್ಕೆ ತೊಂದರೆ ಆಗಲ್ವೇ ಯಜಮಾನ್ರಿ? ಆಗುತ್ತೆ, ಆದ್ರೆ ಮನುಷ್ಯತ್ವ ಇರಬೇಕಲ್ಲ. ನಮ್ಮ ಹಾಗೆ ಇನ್ನೊಬ್ರು ಅಂತ ತಿಳಿದ್ರೆ ನಮ್ಮ ಬೆಲೆ. ಹೌದು, ನಿಜ ನಿಮ್ಮ ಮಾತು. ಸಾಯಂಕಾಲ ಹೋಗಿ ಎರಡೇ ಎರಡು ದಿವಸದಲ್ಲಿ ತಂಗಿನ ನೋಡ್ಕೊಂಡು ಬಂದ್ಬಿಡ್ತೀನಿ. ವಸುಂಧರ, ಅಂದ ಹಾಗೆ ನಾನು ಪತ್ರ ಬರೆದು ತಿಳಿಸೋವರೆಗೂ ಬರೋದು ಬೇಡ? ಪತ್ರ ಬರೆಯೋರಿಗೂ ಬರಬೇಡ ಅಂತ ಹೇಳಿದ್ರಲ್ಲ, ಅಂದ್ರೆ ನಾನು ತಿರುಗಿ ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಿಜ, ನೀನ್ ಇಲ್ಲಿರುವುದು ನನಗೆ ಬೇಡ ಆಗಿದೆ. ಕಾರಣ ತಿಳಿಬಹುದು ಯಜಮಾನ್ರಿ? ಅಡಿಗೆ ಹಾಳಾಗಿ ಬಂದವಳು ಮನೆಯ ಒಡತಿ ಆಗುವಳು ಎಂದ ಮೇಲೆ ನನ್ನ ಮನೆಯ ಮಾನ ಮರ್ಯಾದೆ ಏನಾದೀತು ಎಂಬುದನ್ನು ವಿಚಾರಿಸುವುದು ಬೇಡವೇ? ಅನಂತ ನನ್ನ ಮಗ, ಅವನನ್ನು ನಿನ್ನ ಮೋಹದ ಜಾಲದಲ್ಲಿ ಬೆಳೆಸಿದ್ದೀಯ, ಈಗ ಅವನು ಹುಚ್ಚರಾಗಿ ಹಾರಾಡ್ತಾ ಇದ್ದಾನೆ. ನಾನೆಲ್ಲ ನಿಮ್ಮ ಮಾತು ಕೇಳಿಸ್ಕೊಂಡಿದ್ದೇನೆ ವಸುಂಧರ, ನನ್ನ ನಿರ್ಧಾರವೇ ಕೊನೆಯದು. ಈ ವಿಷಯದಲ್ಲಿ ನಾನು ನಿರ್ದೋಷಿ. ನಿನ್ನ ಯಾವ ಸಮರ್ಥನೆಯನ್ನು ನಾನು ಕೇಳಲು ಬಯಸುವುದಿಲ್ಲ. ನನ್ನ ಅಂತಸ್ತು ಘನತೆ ಗೌರವಗಳನ್ನು ಕಾಯ್ದುಕೊಳ್ಳಬೇಕಾದದ್ದು ನನ್ನ ಧರ್ಮ, ನೀನನ್ನು ಹೊರಡಬಹುದು. ನಾನು ನಿರಪರಾಧಿ ಯಜಮಾನ್ರಿ. ಹೆಚ್ಚಿಗೆ ಮಾತಿನ ಅವಕಾಶವಿಲ್ಲ ವಸುಂಧರ, ಇದು ನನ್ನ ಲಾ ಅಂಡ್ ಆರ್ಡರ್. ಆಯ್ತು, ಆಗ್ಲಿ, ಬರ್ತೀನಿ. ಅದು ನೀವಾಗಿ ಬಂದು ಕರೆದಾಗ ಮಾತ್ರ ಬರ್ತೀನಿ. ಅಪ್ಪ, ವಸುಂಧರ ಬ್ಯಾಗ್ ತಗೊಂಡು ಹೋದ್ಲಲ್ಲ, ಏನಪ್ಪ ವಿಷಯ? ಅದೆಲ್ಲ ನಿನಗೇಕು, ನೀನ್ ನಿನ್ ಕೆಲಸ ನೋಡೋಗು. ಇಲ್ಲ, ನಾನು ಅದನ್ನು ತಿಳಿದುಕೊಳ್ಳಲೇಬೇಕು, ತಿಳಿಯಲೇಬೇಕು. ಹಾಗೋ, ಅವಳಿಗೇನು ಊರಲ್ಲಿ ಕೆಲಸ ಬಿತ್ತಂತೆ, ಊರಿಗೆ ಹೊರಟಿದ್ದಾಳೆ. ಅದು ಅವಳ ಮುಖಭಾವದಿಂದಲೇ ತಿಳಿಯಿತು, ಅವಳು ತಾನಾಗಿ ಹೋಗ್ಲಿಲ್ಲ. ಅಂದ್ರೆ ನಾನೇ ಹೊರದೊಬ್ಬಿದ್ದೇನೆ ಅಂತ ನಿನ್ನ ಅಭಿಪ್ರಾಯವೇ? ನಿಸ್ಸಂದೇಹವಾಗಿ. ಅಪ್ಪ, ಕಾರಣ ಇಲ್ಲದೆ ಕೆಲಸ ತೆಗೆಯೋ ತಪ್ಪಲ್ವೇ? ತಪ್ಪು ಒಪ್ಪುಗಳನ್ನು ಪರಿಶೀಲನೆ ಮಾಡಬೇಕಾದವನು ನಾನಪ್ಪ, ನೀನಲ್ಲ. ಅದಕ್ಕೆ ಕಾರಣ ನಾನೇ ಇರಬಹುದು ಅಂತ ಆಸ್ತಿ ವಹಿಸಬೇಕಾಗಿದೆ. ಇದ್ರೂ ಇರಬಹುದು, ಅದನ್ನೆಲ್ಲ ಬಿಡಿಬಿಡಿಸಿ ಕೇಳುವುದರಿಂದ
ಏನು ಪ್ರಯೋಜನವಿಲ್ಲ. ನಿಮಗಿಲ್ದಿರಬಹುದು, ನನಗಿದೆ. ಏನಾದರೂ ಅಪರಾಧ ನಡೆದಿದ್ದರೆ ಅದು ನನ್ನ ತಪ್ಪು, ವಸುಂಧರೆಯದಲ್ಲ. ಅನಂತ ಅಲ್ವೋ, ಮನೆಯ ಮಗ ಮನೆಯಲ್ಲುಳಿದು ಹೊರಗಿನವಳು ಹೊರಗೋದ್ರೆ ನಿನ್ನದೇಕಿಷ್ಟು ರಂಬಾಟ? ಅಪ್ಪ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಎಲ್ಲವನ್ನ ತಿಳಿದು ನೀವು ನಮ್ಮನ್ನು ಆಶೀರ್ವಿಸಬೇಕಿತ್ತು. ಅಸಾಧ್ಯ ಅನಂತ, ಅಸಾಧ್ಯ. ಕೇವಲ ಹಾಳಾಗಿ ಬಂದ ಅಡಿಗೆಯವಳನ್ನು ನಿನಗೆ ಮದುವೆ ಮಾಡಿ ನನ್ನ ಅಂತಸ್ತನ ಖಂಡಿತ ಹಾಳು ಮಾಡಿಕೊಳ್ಳಲಾರೆ. ಅಂತಸ್ತಿಗಿಂತಲೂ ಪ್ರೀತಿಗೆ ಬೆಲೆ ಹೆಚ್ಚು. ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲ ಪುಸ್ತಕ ಸಿನಿಮಾಗಳ ಕಥೆ, ನಿಜ ಜೀವನಕ್ಕಲ್ಲ. ನನಗೆ ತಿಳಿದದ್ದನ್ನ ನಾನು ಮಾಡಿದ್ದೇನೆ, ನಿನ್ ಕೆಲಸ ನೀನು ಹೊಡೋಗೋ. ಈ ವಿಷಯದಲ್ಲಿ ನಾನು ಸ್ವತಂತ್ರ. ಪ್ರಸಂಗ ಬಂದಲ್ಲಿ ನಿಮ್ಮ ಅಂತಸ್ತು, ಮಾನ, ಮರ್ಯಾದೆ ನಿಮಗೆ ಬಿಟ್ಟು ಈ ಮನೆಯನ್ನು ಬಿಟ್ಟು ಹೋಗಿ ವಸುಂಧರೆ ಮದುವೆ ಆಗೋದು ಖಂಡಿತ. ಅನಂತ್ ಅಪ್ಪ, ನನಗೆ ಹೆಂಡತಿ ಎಂಬುವಳೊಬ್ಬಳಿದ್ರೆ ಅವಳು ವಸುಂಧರೆ. ಅನಂತ, ಬೇರೆ ಯಾರು ನನ್ನ ಮದುವೆ ಆಗಲು ಸಿದ್ಧನಿಲ್ಲ, ಬರ್ತೀನಿ. ಅನಂತ್, ನಿಮ್ಮ ಓಟು ಯಾರಿಗೆ? ಮುಂಡೆ ಮಗನ ಗುರ್ತು, ಮುಂಡೆ ಮಗನ ಗುರ್ತು. ವೋಟ್ ಫಾರ್ ಮುಂಡೆ ಮಗ, ವೋಟ್ ಫಾರ್ ಮುಂಡೆ ಮಗ. ನಾಯಿಗೆ ವೋಟ್ ಕೊಡಿ, ನಾಯಿಗೆ ವೋಟ್ ಕೊಡಿ. ನನ್ನ ಆತ್ಮೀಯ ಬಂಧುಗಳೇ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 45 ವರ್ಷಗಳಾದವು. ನಾವು ಈ 45 ವರ್ಷಗಳಲ್ಲಿ ಸಾಧಿಸಿದ್ದು ಏನು ಅಂದ್ರೆ, ಪಾರ್ಟಿ, ಪಂಗಡ, ಜಾತಿ, ದ್ವೇಷ, ಪ್ರಾಂತೀಯ ತಿಕ್ಕಾಟ, ಭಾಷಾ ಹೋರಾಟ, ಬಾಯಿಗೆ ಬಂದ ಹಾಗೆ ಭಾಷಣ, ಇದ್ರೆ ಭಾಷಣ, ಬಿದ್ರೆ ಭಾಷಣ, ಸತ್ರೆ ಭಾಷಣ, ಇನ್ ಯಾರ್ಯಾರು ಎಷ್ಟೆಷ್ಟು ಲಂಚ ಹೊಡಿಬೇಕು. ಲಂಚಕೋರ ಆಫೀಸು ನಮ್ಮ ನಾಡು. ಇದು ಲಂಚಕೋರರ ಲಂಚ ಸಾಮ್ರಾಜ್ಯವಾಗಿದೆ. ಜನರನ್ನು ವಂಚಿಸುವ ಮುಖಂಡರಿಗೆ, ರಾಜಕೀಯ ಪುಡಾರಿಗಳಿಗೆ ನಾವು ಮೂಗ್ದಾನ ಹಾಕಲೇಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಸೇವೆ ಮಾಡಲು ಕಂಕಣ ಬದ್ಧವಾಗಿ ನಿಂತಿರುವ ಈ ನಾಯಿಗೆ, ಅಂದ್ರೆ ಈ ಮುಂಡೆ ಮಗನಿಗೆ ನಿಮ್ಮ ಘನವಾದ ಓಟನ್ನು ಕೊಡಿ. ಸ್ವಾಮಿ, ಇಷ್ಟು ದರಿದ್ರ ಬಂದ್ರು ತಿನ್ನು ಕೂಳೆ ಇಲ್ಲದೆ ಇದ್ರು ಎಷ್ಟು ಚೆನ್ನಾಗಿ ನಗ್ತಾ ಇದ್ದೀರಿ ಸ್ವಾಮಿ. ನೀವು ಕುಡಿಯಕ್ಕೆ ನೀರಿಲ್ಲ, ನಗ್ತಾ ಇದ್ದೀರಿ. ನಮ್ಮ ಕಾವೇರಿ ನದಿ ನೀರಿನ ಮೇಲೆ ತಮಿಳುನಾಡಿನವ್ರಿಗೆ ಬಹಳ ಪ್ರೇಮ. ಆ ಮಹಾತಾಯಿ ಜಯಲಲಿತಮ್ಮ 5 ವರ್ಷದಿಂದ ಅವಳೇ CM ಆಗಿದ್ದಾಳೆ. ಇಲ್ಲಿ ನಮ್ಮಲ್ಲಿ ಮಹಾನುಭಾವರು 4-5 ಜನ ಆದ್ರು. ನೀರು ಬಿಡಿಸ್ಕೊಂಡವಳು ಗಂಡು ಮಗಳು, ಅವಳು ಒಬ್ಳೇ 5 ವರ್ಷದಿಂದ ನೀರು ಬಿಡಿಸ್ಕೊಂಡಿದ್ದು. ಬಿಟ್ಟವ್ರು ಯಾರ್ಯಾರು? ಯಾರ್ಯಾರು ಬಿಟ್ರು? ಹೆಗ್ಡೆಯವ್ರು ಬಿಟ್ರು, ಬೊಮ್ಮಾಯವ್ರು ಬಿಟ್ರು, ಬಂಗಾರಪ್ಪನವ್ರು ಬಿಟ್ರು, ಮೊಯ್ಲಿಯವರು ಬಿಟ್ರು, ಗೌಡ್ರು ಬಿಡ್ತಾವ್ರೆ. ಆದ್ರೆ ಗೌಡ್ರು ನೀರು ಬಿಟ್ಮೇಲೆ ಆ ಅಮ್ಮ ತಪ್ಪಾದಂಗೆ ಯಾವಾಗ್ಲೂ ಆಗಿರ್ಲಿಲ್ಲ. ಏನ್ರಿ ಇದು ನಮ್ಮ ಕರ್ಮ ಕರ್ನಾಟಕದ್ದು? ಏನ್ ಕರ್ಮ ರೀ ಇದು? 3 ತಿಂಗಳಿಗೆ ಒಂದೊಂದು ಬೆಂಗಳೂರು ಬಂದಂತಂದ್ರೆ ವ್ಯಾಪಾರಸ್ಥರು ಏನ್ ಮಾಡ್ಬೇಕು? ಕೂಲಿ ನಾಲಿ ಮಾಡೋರು ಏನ್ ಮಾಡ್ಬೇಕು? ಜೀವನ ಹೇಗ್ರಿ ಮಾಡ್ಬೇಕು ಅವರು? ನೀರ್ನು ಕಳ್ಕೊಂಡ್ವಿ, ಬಸ್ಗಳನ್ನು ಸುಡಿಸ್ಕೊಂಡ್ವಿ. ಬಸ್ಸನ್ ಸುಟ್ಟೋರು ನಾವೇ, ನೀರ್ ಬಿಟ್ಟೋರು ನಾವೇ. ಏನ್ರಿ ನಮ್ ಕರ್ನಾಟಕದ ಕರ್ಮ ಕಾಂಡ ಇದು? ಯಾಕೆ ನಗುತ್ತೀರಿ? ನಾಯಿಯಲ್ಲಿರೋ ಸ್ವಾಮಿ ಭಕ್ತಿ ನಮ್ಮ ಮುಖಂಡರಲ್ಲಿ ಇದ್ದಿದ್ರೆ ನಮ್ಮ ದೇಶ ಇವತ್ತು ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ. ಒಂದು ದೃಷ್ಟಿಲಿ ನಾವು ನಾಯಿ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಹಿಂದೆ ವಿಶ್ವರಾಷ್ಟ್ರ ಸಂಸ್ಥೆಯಲ್ಲಿ ಅದರ ತೀರ್ಮಾನವಾಗಿ ಹೋಗಿದೆ. ಪಾಕಿಸ್ತಾನದ ಸಮಸ್ಯೆ ಬಗೆಹರಿಸೋದಕ್ಕೆ ಎಲ್ಲ ಮುಖಂಡರನ್ನು ಕರೆಸಿದಾಗ ಎಲ್ಲ ಮುಖಂಡರು ಎದುರುಗೇನೆ ಭುಟ್ಟೋರವರು ಭಾರತೀಯರಿಗೆ ನಾಯಿ ಅಂತ ಕರೆದಾಗ ನಮ್ಮ ಮುಖಂಡರು ಬಾಲ ಅಲ್ಲಾಡಿಸ್ಕೊಂಡು ಬರ್ಲಿಲ್ವಾ? ಅಂದಮೇಲೆ ನಾಯಿಯ ಸ್ಥಾನ ಎಷ್ಟು ಉಚ್ಚ ಮಟ್ಟದ್ದು ಅನ್ನೋದನ್ನ ನೀವೇ ತಿಳ್ಕೊಳ್ಳಿ. ನಿಮ್ಮ ಘನವಾದ ಓಟನ್ನ ನಾಯಿ ಗುರುತಿಗೆ ಕೊಡಿ. ನಿಮ್ಮ ಓಟು ಯಾರಿಗೆ? ಯಾರೋ ನೀನು? ನಿಮ್ಗೆ ಕಣ್ ಕಾಣಿಸುತ್ತೋ ಇಲ್ವೋ ಹೇಳ್ಬಿಡಿ ಸ್ವಾಮಿ. ಕಣ್ಣು ಕಾಣ್ತಾ ಇರೋದ್ರಿಂದಲೇ ಕೇಳಿತ್ತು ನೀನ್ ಯಾರು ಅಂತ. ಕಣ್ಣು ಕಾಣ್ತಾ ಇದ್ರೆ ನೀವೇ ತಿಳ್ಕೊತಾ ಇದ್ರಿ ನಾನು ಒಬ್ಬ ಮನುಷ್ಯ ಅಂತ. ಅಪ್ಪ ಮನುಷ್ಯ, ಈಗ ನೀನ್ ಮಾಡ್ತಾ ಇರೋದು ಏನಪ್ಪ? ಎಲೆಕ್ಷನ್ ಪ್ರಚಾರ. ಯಾರ್ದು? ನಂದೇ. ನೀನು ಎಲೆಕ್ಷನ್ ನಿಂತಿದೀಯ, ಮತ್ತೆ ನೀವು ನಿಂತಿಲ್ವಾ? ನಾನ್ ಯಾರು, ನನ್ನ ಯೋಗ್ಯತೆ ಏನು, ನನಗೂ ನಿನಗೂ ಸರಿಸಾಟಿನ? ನೀವ್ ಹೇಗೆ ತಿಳ್ಕಂಡೆ? ಕೆಲವು ಕಡೆ ಪಾರ್ಟಿನ ಕಳ್ಕಂಡು ಸರ್ಕಾರ ಆಗಾಗ ಬದಲಾಗ್ತಾ ಇರೋದು.
ಏಯ್ ಪಾರ್ಟಿನ ಟೀಕೆ ಮಾಡಬೇಡ. ಮತ್ತೆ ಪಾರ್ಟಿ ಇರೋದೇ ಒಬ್ರದೊಬ್ರನ್ನ ಟೀಕೆ ಮಾಡೋದಕ್ಕೆ ಸ್ವಾಮಿ, ಅದು ಬಿಟ್ಟು ದೇಶ ಸುಧಾರಿಸಕ್ಕೆ ದೇಶನ ಉದ್ಧಾರ ಮಾಡಕ್ಕೆ ಅಂತ ತಿಳ್ಕೊಂಡಿದ್ದೀರಾ? ಟೀಕೆ ಮಾಡದೇ ಇದ್ರೆ ನಿಮ್ಗೆ ವೋಟ್ ಸಿಗೋದಿಲ್ಲ ಸ್ವಾಮಿ. ಬೈಯೋರ್ ಬೈತಾನೆ ಇರ್ತಾರೆ, ನಿಮ್ಗೆ ಇನ್ನೂ ಬುದ್ಧಿ ಬರಲಿಲ್ಲ. ಅಲ್ಲಪ್ಪ ನೀನ್ ಆರಿಸಿ ಬಂದ್ರೆ ಏನ್ ಮಾಡ್ತೀಯ? ತಿನ್ನೋದು ತಿನ್ನೋದು ತಿನ್ನೋ ಕಲ್ಯಾಣ ಇರುತ್ತೆ. ಮುಂದೆ ಬರೋರ್ಗೆ ಉಳಿಸಲಾರದಷ್ಟು ನೀವು ತಿಂದು ಬಿಟ್ಟಿದ್ದೀರಲ್ಲ ಸ್ವಾಮಿ. ಅಂತೂ ಮುಂದೆ ಬರೋರು ನೀವು ತಿಂದದ್ದನ್ನ ತೀರಿಸಬೇಕು ಅಂತ ಆಗಾಯ್ತು. ಎಷ್ಟು ಅನುಭವಿಸಿ ಮಾತಾಡ್ತೀಯಲ್ಲ, ಯಾರು ನೀನು? ನಾನು ಯಾರು ಅನ್ನೋದು ಗೊತ್ತಿಲ್ಲದೆ ಇಷ್ಟು ಮಾತಾಡ್ತಿದ್ದೀರಲ್ಲ. ಭೇಷ್, ಸೀಟ್ ಸಿಕ್ಕಿದ ಕೂಡಲೇ ವೋಟ್ ಕೊಟ್ಟವ್ರನ್ನೇ ಮರೆಯೋ ಜನ ನೀವು. ಅಲ್ರಿ, ನೀವು ಹಿಂದೆ ಪಿ ಎಸ್ ಪಿ ಪಾರ್ಟಿಲಿ ಇದ್ದಾಗ, ಎಲೆಕ್ಷನ್ ನಿಂತಿದ್ದಾಗ ನಿಮ್ಮ ಪರವಾಗಿ ಭಾಷಣ ಮಾಡಿದ್ನಲ್ಲ ಅಚ್ಯುತ, ಆ ಅಚ್ಯುತನೇ ಇವನು. ಅಚ್ಯುತ ಒರಫ ಮುಂಡೆ ಮಗ. ಅಚ್ಯುತ, ಏನಾಯ್ತು ನಿನ್ ವೇಷ? ವೇಷಕ್ಕೆ ಬೆಲೆ ಕೊಡ್ ನಿಮ್ಮಂತ ಮೂರ್ಖರಿರೋ ಈ ಸಮಾಜದಲ್ಲಿ ಹುಟ್ಟಿನಿಂದ ಕೀಳಾಗಿ ಬುದ್ಧಿವಂತ ಅನ್ನಿಸ್ಕೊಳ್ಳೋದಕ್ಕೆ ನಾನ್ ಹಾಕಿರೋದು ಈ ರಾಜಕೀಯದ ವೇಷ. ಅದಕ್ಕೆ ಕಣೋ, ಎಲ್ರಿಗೂ ಸರಿಯಾದ ಸ್ಥಾನ ಮಾನ ಸಿಗಲೇಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಹೊಡೆದಾಡ್ತಾ ಇರೋದು. ನಿಜ ನಿಜ ನಿಜ, ಅದನ್ನೇ ದಿನ ಪೇಪರ್ ನಲ್ಲಿ ಟಿವಿನಲ್ಲಿ ನೋಡ್ತಲೇ ಇದ್ದೀನಿ. ಬರೀ ಭಾಷಣ, ಒಳ್ಳೆ ಭರವಸೆ. ಅಚ್ಯುತ, ದೇಶದ ಸಂಪತ್ತು ಒಂದೇ ಕಡೆ ಕೂಡಿ ಬೀಳಬಾರದು ಎಂಬುದೇ ನಮ್ಮ ಸಮತಾವಾದ ಸಮಾಜ ರಚನೆಯ ಉದ್ದೇಶ. ಅದಕ್ಕೆ ಇರಬೇಕು, ಬಡವರು ತೀರ ಬಡವರಾಗ್ತಾ ಇದ್ದಾರೆ, ಶ್ರೀಮಂತರು ಭಾರೀ ಶ್ರೀಮಂತರಾಗ್ತಾ ಇದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಕೋಟ್ಯಾಧೀಶ್ವರರ ಸಂಖ್ಯೆ ಬೆರಳೆಣಿಸುವಷ್ಟಿತ್ತು, ಈಗ ಊರಿಗೊಬ್ರು ಕೇರಿಗೊಬ್ರು ಕೋಟ್ಯಾಧೀಶ್ವರರು. ನಿಮ್ಮದೇ ಉದಾಹರಣೆ ತಗೊಳ್ಳಿ ಸ್ವಾಮಿ, ನಿಮಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ ಅಂತ ಪಾರ್ಟಿ ಬಿಟ್ಟು ಜನತಾದಳಕ್ಕೆ ಎಗರು ಹೋಗಿ ಸೇರ್ಕೊಂಡ್ರಿ. ಆ ಪಾರ್ಟಿಯವರು ನಿಮ್ಮನ್ನ ಹೆಚ್ಚು ದಿವಸ ಇಟ್ಕೊಳ್ಳದೆ ಇದ್ದಿದ್ರಿಂದ ಪುನಃ ಕಾಂಗ್ರೆಸ್ಸಿಗೆ ಬಂದ್ರಿ. 30 ಲಕ್ಷದ ಬಂಗ್ಲೆನ ತಗೊಂಡ್ರಿ, ಅದು ಸಮತಾವಾದ ಸಮಾಜ ರಚನೆಗೆ ನಿದರ್ಶನ ಅಲ್ವೇ? ಹೇಳ್ತಾ ಹೋದ್ರೆ 15 ದಿನನು ಸಾಕಾಗಲ್ಲ. ಅಂತೂ ವಿಷಯ ಬಹಳ ತಿಳ್ಕೊಂಡಿದ್ಯ ಅಚ್ಯುತ, ನೀನ್ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ಬಿಡು. ನಿಮ್ಮ ಪಾರ್ಟಿ ಹುಡುಕು ಗೊತ್ತಾದವರನ್ನೆಲ್ಲ ಉಪಾಯದಿಂದ ಒಳಗಾಕೊಂಡ್ಬಿಡ್ತೀರಿ, ಹೋಗ್ಲಿ. ನಿಮ್ ಪಾರ್ಟಿಗೆ ನಾನು ಒಂದ್ ವೇಳೆ ಸೇರಿದೆ ಅಂತ ಇಟ್ಕೊಳ್ಳಿ, ಇಟ್ಕೊಳ್ಳಿ ಸ್ವಾಮಿ, ಬಿಡ್ಬೇಡಿ ಇಟ್ಕೊಳ್ಳಿ. ಆಗ ನೀವು ನನಗೆ ಏನ್ ಕೊಡ್ತೀರಿ? ಎಲೆಕ್ಷನ್ ಮುಗಿಲಿ, ನಿನಗೆ ಎಲ್ಲ ಅನುಕೂಲತೆ ಮಾಡಿಸ್ಕೊಡ್ತೀನಿ. ಬಹಳ ಜನ ಮಿಂಡ್ರಿಗೆ ಹುಟ್ಟಿಸೋಳೆ ಮಕ್ಳು ಇದೇ ಮಾತು ಹೇಳಿದ್ರು. ಚುನಾವಣಾ ಪ್ರಚಾರಕ್ಕೆ ನಾನು ಕರ್ಕೊಂಡಾಗ ಹಳ್ಳಿ ಹಳ್ಳಿ ತಿರುಗಿಸಿ ಅವರಮ್ಮನ ಸೈಟ್ ಕೊಡ್ತೀನಿ ಅಂತಂದ್ರು, ಮನೆ ಕೊಡಿಸ್ತೀನಿ ಅಂದ್ರು, ಅವರಮ್ಮನ ನಾ ದುಡ್ಡು ಕಟ್ತೀನಿ ಕೊಡ್ರೋ ಬೋಳೆ ಮಕ್ಳ ಅಂತಂದ್ರು ಕೊಡಿಸ್ತಿಲ್ಲ. ಮಿಂಡ್ರಿ ಹುಟ್ಟಿ ಸೊಳ ಮಕ್ಕಳು. ನಿಮಗಲ್ಲ ಸ್ವಾಮಿ, ನಿಮ್ಮಂಥವರು ನಿಮ್ಮಂಥವರು ನಿಮಗಲ್ಲ. ನಿಮ್ಗೆ ಯಾಕಲ್ಲಿ ಎದುರಿಗೆ ಇದ್ದೀರಿ? ಎದುರಿಗಿದ್ದಾಗ ಹೇಳೋದಿಲ್ಲ ನಾನು. ಅಂತೂ ನಾವು ನಿಮ್ಮ ಪಾರ್ಟಿ ಸೇರ್ಕೊಂಡ್ರೆ ನಮ್ಗೆ ಏನೆಲ್ಲ ಅನುಕೂಲತೆ ಮಾಡ್ತೀರಿ ಅಂದಾಗಾಯ್ತು. ಸೈಟು ಕೊಡ್ತೀನಿ, ಮನೆ ಕೊಡ್ತೀನಿ, ಜಯನಗರ ಕಾಂಪ್ಲೆಕ್ಸ್ ಅಲ್ಲಿ ಒಂದ್ ಅಂಗಡಿ ಕೊಡ್ತೀನಿ, ಹೆಂಡತಿ ಕೊಡ್ತೀನಿ. ನಮ್ ಪಾರ್ಟಿದೆ ಒಂದ್ ಹುಡುಗಿನ ನೋಡಿ ಮದುವೆ ಮಾಡಿಸ್ತೀನಿ. ಬಹಳ ಬುದ್ಧಿವಂತರು ಸ್ವಾಮಿ ನೀವು, ದುಡ್ಡು ಮಾಡ್ಕೊಳ್ಳೋದನ್ನ ಬಹಳ ಚೆನ್ನಾಗಿ ಕಲ್ತು ಬಿಟ್ಟಿದ್ದೀರಿ. ಅಂದ್ರೆ ಹುಡುಗಿರ್ನು ಸಪ್ಲೈ ಮಾಡ್ತೀರಿ ಅಂದಾಗ ಆಯ್ತು. ಈಗ ಅದೆಲ್ಲ ಬೇಡ ಸ್ವಾಮಿ, ಅಡ್ವಾನ್ಸ್ ಏನಾರು ಇದ್ರೆ ಕೊಡಿ, ಅದೇ ಗ್ಯಾರಂಟಿ. ತಗೋ ಈ 10,000 ಚೆಕ್. ಇದು ಯಾವುದ್ರಲ್ಲಿ ಹೊಡೆದದ್ದು? ಅದೆಲ್ಲ ನಿನಗೆ ಯಾಕೆ? ಹೊಡೆದದ್ದೋ ಬಡದದ್ದೋ, ಹೊಡೆದ್ರು ದುಡ್ಡೆ ಬಡದ್ರು ದುಡ್ಡೇ, ಕಳತನ ಮಾಡಿ ತಂದ್ರು ದುಡ್ಡೇ, ನಿಯತ್ತಾಗಿ ದುಡ್ಡು ತಂದ್ರು ದುಡ್ಡೇ, ದುಡ್ಡು ದುಡ್ಡೇ. ಈಗ ನೀನು ದುಡ್ಡು ಕೊಟ್ಟಿದ್ದೀನೋ ಇಲ್ಲೋ ಮುಗಿಯಿತು. ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು ಬಿಡಿ, ದುಡ್ಡು ದುಡ್ಡೇ ಬಿಡಿ ಸ್ವಾಮಿ. ಈ ನದಿ ಮೂಲ, ಋಷಿ ಮೂಲ, ದೇವ್ ಮೂಲ ಇದನ್ನೆಲ್ಲ ಹುಡುಕಕ್ ಹೋಗಬಾರ್ದು ಅಂತಾರಲ್ಲ, ಹಾಗೆ ಈ ದುಡ್ಡಿನ ಮೂಲ ನಾ ತಿಳ್ಕೋಬಾರ್ದು. ಇರ್ಲಿ ಬಿಡಿ ಸ್ವಾಮಿ. ಆದ್ರೆ ಒಂದ್ ಕಂಡೀಷನ್. ಏನು? ನೀನು ಬೇರೆ ಪಾರ್ಟಿ ಅವ್ರ ಹತ್ರ ಮಾತಾಡಬಾರ್ದು. ತಗೋ ಈ ಗಾಂಧಿ ಟೋಪಿ. ಆದ್ರೆ ಚಿಂತೆ ಬಿಡಿ, ಎಲ್ಲಿವರೆಗೆ ಈ ಟೋಪಿ ನನ್ನ ತಲೆ ಮೇಲಿರುತ್ತೋ ಅಲ್ಲಿವರೆಗೂ ನಿಮ್ದೇ ಪಾರ್ಟಿ ನಾನು. ನಾನ್ ಬರ್ತೀನಿ, ಪ್ರಚಾರ ಶುರು ಮಾಡು. 10,000 10,000 10,000 ಅಲ್ಲ ಕಾಂಗ್ರೆಸ್ಸಿಗೆ, ಕಾಂಗ್ರೆಸ್ಸಿಗೆ, ಮುಂಡೆ ಮಗನಿಗೆ. ನಿಮ್ಮ ಓಟು ಯಾರಿಗೆ? ಮುಂಡೆ ಮಗನಿಗೆ. ನಿಮ್ಮ ಓಟು ಯಾರಿಗೆ? ಮುಂಡೆ ಮಗನಿಗೆ. ಮುಂಡೆ ಮಗನ ಗುರುತು ನಾಯಿ. ಮುಂಡೆ ಮಗನ ಗುರುತು ನಾಯಿ. ವೋಟ್ ಫಾರ್ ಮುಂಡೆ ಮಗ. ವೋಟ್ ಫಾರ್ ಮುಂಡೆ ಮಗ. ನಾಯಿಗೆ ವೋಟ್ ಕೊಡಿ. ನಾಯಿಗೆ ವೋಟ್ ಕೊಡಿ.
ಹತ್ತು ಸಾವಿರಕ್ಕೆ, ಹತ್ತು ಸಾವಿರಕ್ಕೆ, ಹತ್ತು ಸಾವಿರಕ್ಕೆ. ಅಲ್ಲ, ಕಾಂಗ್ರೆಸ್ಸಿಗೆ, ಕಾಂಗ್ರೆಸ್ಸಿಗೆ, ಮುಂಡೆ ಮಗನಿಗೆ. ಓ ಅಚ್ಚುತ, ಎಂತದ ಮರ ಇದು? ಆಗ ನೀನ್ ನನ್ನ ಹತ್ರ ಬಂದು ನಾನು ಬಿಜೆಪಿ ಪಾರ್ಟಿ ಜನತಾ ಪಾರ್ಟಿ ಬಿಟ್ಟಿದ್ದು ಅಂತ ಹೇಳಿ ಈ ಕಾಂಗ್ರೆಸ್ ಪ್ರಚಾರ ಮಾಡೋದ? ಇದು ಸರಿಯಾ? ನೀನು ಮಂಡೆ ಸರಿ ಉಂಟ? ವಾ, ನಮಸ್ಕಾರ ಹೆಗಡೆ ಅವ್ರಿಗೆ. ಬನ್ನಿ ಸ್ವಾಮಿ, ಬನ್ನಿ. ನಿಮ್ಮ ಪಾರ್ಟಿ ಸುಖ ಇಲ್ಲ ಕಣ್ರಿ. ನೀವು ಹಣ ಖರ್ಚು ಮಾಡೋ ಜನ ಅಲ್ಲ ನೀವು. ಈಗ ಹೇಳಿದ್ರೆ ಹೇಗೆ ಮಾರಾಯ? ಹಾಗೆಲ್ಲ ಕಂಡಪಟ್ಟೆ ಹಣ ಖರ್ಚು ಮಾಡ್ಲಿಕ್ಕೆ ನಮ್ಮ ಮಂಡೆ ಸರಿ ಇಲ್ವಾ? ಅಲ್ಲ, ನೀನೆ ಹೇಳು, ಹಣ ಎಂತಕ್ಕೆ ಖರ್ಚು ಮಾಡಬೇಕು? ನಮ್ದು ಹರಾಮಿ ದುಡ್ಡ, ನೀನೆ ಹೇಳು ಕಾಂಬ. ಅದು ಅಲ್ಲ, ಈ ಹಣ ಹೆಂಡ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದ್ರೆ ಅದಕ್ಕೆ ಮರ್ಯಾದೆ ಉಂಟ? ಮರ್ಯಾದೆ ನಮ್ಗೂ ಇಲ್ಲ, ನಿಮ್ಗೂ ಇಲ್ಲ. ಮರ್ಯಾದೆ ಗೆಟ್ಟವ್ರೆ ಇದಕ್ಕೆಲ್ಲ ಬರ್ಬೇಕು ಬಿಡಿ. ಮೋರು ಬಿಟ್ಟವನು ಊರಿ ದೊಡ್ಡವನು. ನೋಡು ಅಚ್ಚಿತ, ನಮ್ದು ಬಿಜೆಪಿ ಪಾರ್ಟಿ ಒಂದು ದೇಹ ಧೋರಣೆ ತತ್ವ ಅಂತ ಇರುವುದುಂಟು. ಅದಕ್ಕೆ ಸರಿಯಾಗಿ ನಾವು ನಡ್ಕೊಳ್ಳೋದು. ಹೋಯ್, ನಾನು ಹೇಳೋದು ಸರಿಯಾಗಿ ತಿಳ್ಕೊ. ಹಣ ಖರ್ಚು ಮಾಡಿ ನಾವು ಗೆದ್ದು ಬಂದ್ರೆ ದೇಶ ಸೇವೆ ಅನ್ನೋದು ದೇವರಾಣೆ ಇರುವುದೇ ಇಲ್ಲ. ಆಹಾ, ಹಾಗಿದ್ಮೇಲೆ ನೀವಿನ್ ಹತ್ತು ವರ್ಷ ಆದ್ರೂ ಗೆದ್ದು ಬರೋದಿಲ್ಲ ಬಿಡಿ. ಎಂತ ಮಾರ ನೀ ಹೇಳುದು? ನಿಮ್ಮಂತವ್ರಿ ಹಿಂಗ ಹೇಳಿದ್ರೆ ಹೇಗೆ? ಓಯ್, ನಮ್ಮ ಕೃಷ್ಣ ಇದ್ದಾನಲ್ಲ, ಕೃಷ್ಣನ ಮೇಲೆ ಆಣೆ ಮಾಡಿ ಎದೆ ತಟ್ಟಿ ಹೇಳುವುದು. ನೀವು ಬರೀ ಎದೆ ಮಾತ್ರ ಅಲ್ಲ, ಏನ್ ತಟ್ಟಿದ್ರು ಅಷ್ಟೇ, ಬರೀ ತಟ್ತಾ ಇರೋದೇ ನೀವು. ಈ ಅನ್ಯಾಯ ಉಂಟಲ್ಲ, ಅದನ್ನ ಈ ಸುಮ್ಮನೆ ಹಾಳು ಮಾಡೋದುಟ್ಟಲ್ಲ, ಅದನ್ನ ಬೇರು ಸಹಿತ ಕಿತ್ತು ಬೀಸಾಕುವುದೇ ನಮ್ಮ ಪಾರ್ಟಿ ಧ್ಯೇಯ, ಬಿಜೆಪಿ ಪಾರ್ಟಿ ಉದ್ದೇಶ. ಆರಿಸಿ ಬರೋವರೆಗೆ ಎಲ್ಲರೂ ಹೇಳೋದು ಇದೇ ಮಂತ್ರ, ಆಮೇಲೆ ತಿನ್ನೋದಕ್ಕೆ ಶುರು ಮಾಡಿದ ಮೇಲೆ ಮುಗಿದೋಗ್ಬಿಡಿ. ಅದು ನಿಮ್ ತಪ್ಪಲ್ಲ, ತಿಂದೇ ಇದ್ರೆ ಮನುಷ್ಯ ಬದುಕೋದು ಹೇಗೆ ಸ್ವಾಮಿ? ಕೃಷ್ಣ ಕೃಷ್ಣ ಕೃಷ್ಣ, ಸರ್ಕಾರದ ಹಣ ಅಂದ್ರೆ ತಿರುಪತಿ ತಿಮ್ಮಪ್ಪನ ಡಬ್ಬಿಯ? ಸರ್ಕಾರಿ ಸೇವೆ ಅಂದ್ರೆ ದೇವರ ಸೇವೆ ಅಂತ ಹಗಲು ರಾತ್ರಿ ದುಡಿಯುವುದು ನಮ್ಮ ಪಾರ್ಟಿ ಧ್ಯೇಯ. ಒಪ್ಕೋತೀನಿ ಸ್ವಾಮಿ, ಒಪ್ಕೋತೀನಿ. ಆದ್ರೆ ಒಂದ್ ವೇಳೆ ನೀವೇ ಆರಿಸಿ ಬಂದ್ರಿ ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಹೇಳಕ್ಕಾಗಲ್ಲ, ನಮ್ಮ ಜನ ಯಾವ್ದಕ್ಕೆ ಯಾವ ಟೈಮ್ನಲ್ಲಿ ವೋಟ್ ಕೊಡ್ತಾರೆ ಹೇಳಕ್ಕಾಗಲ್ಲ. ಏನೋ ಹೊಸ ಪಾರ್ಟಿ ಇದಕ್ಕೊಂದು ಕೊಡಬೇಕು ಅಂತೇಳಿ ಮಾಡ್ತಾರೆ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಮುಂದಿನ ಭವಿಷ್ಯ ಹೇಳಕ್ಕಾಗಲ್ಲ, ನೀವೇ ಗೆಲ್ಲಬಹುದು ಅಂತ ಇಟ್ಕೊಳ್ಳಿ. ಆಗ ನೀವು ಬಂದು ಕೂತ್ಕತ್ತಿರಲ್ಲ ಆ ಕುರ್ಚಿ, ಅದು ಹಿಂದಿನವರು ಬಿಟ್ಟು ಹೋಗಿರೋ ಹಳೇ ಕುರ್ಚಿ. ಅದೇ ಅದು ಹೇಳ್ತಾ ಇರತ್ತೆ, ತಿನ್ನು ನನ್ನ ಮಗನೇ, ತಿನ್ನು, ಅವನ್ ತಿಂದಿದ್ದಾನೆ ಸುಮ್ಮನೆ ಕೂತ್ಕೊಂಡೆ, ತಿನ್ನು ತಿನ್ನು ಅಂತ ತಿನ್ನೋ ಅಭ್ಯಾಸ ಮಾಡಿಸ್ಬಿಟ್ಟಿದಾರ. ಅದಕ್ಕೆ ನೀವು ತಿಂದಿದ್ರು ಕುರ್ಚಿ ತಿನ್ಸುತ್ತೆ ಸ್ವಾಮಿ. ಒಟ್ರಾಸಿ ಎಂತದು ಮಾರಯ್ಯ, ಏನೆಲ್ಲ ಮಾತಾಡ್ ನನ್ನ ಮಂಡೆ ಬಿಸಿ ಮಾಡಿದ್ದೀಗ. ನಿನಗೆ ಒಟ್ಟಿನಲ್ಲಿ ಲಂಚ ಬೇಕು, ಹೌದಾ ಅಲ್ವೋ? ಲಂಚ ಯಾವನಾರು ತಿಂದಾನೇನ್ರಿ? ಬೆಳಗ್ಗೆ ಇದ್ದು ಇಡ್ಲಿ ಉಪ್ಪಿಟ್ಟು ತಿನ್ನೋ ನಾನು ಲಂಚ ಯಾಕ್ರಿ ತಿನ್ನಕ್ ಹೋಗ್ಬೇಕು? ರೇ, ಲಂಚ ತಿನ್ನಕ್ಕೆ ನಾನೇನು ನಿಮ್ಮಂತ ಪುಡಾರಿಗಳೇನ್ರಿ? ಲಂಚ ಅಲ್ಲ ಮಾರಯ್ಯ, ದುಡ್ಡು, ಹೌದಾ ಅಲ್ವೋ? ತಗೋ 2,000. ಮೊದಲು ನಿನ್ನ ತಲೆ ಮೇಲಿರುವ ತೊಪ್ಪಿಯನ್ನ ತೆಗೆದು ತೋಡಿನಲ್ಲಿ ಬೀಸಾಕು. ನಮ್ ಪಾರ್ಟಿ ಟೊಪ್ಪಿ ಹಾಕ ತಗೋ. ನನ್ನ ಹತ್ರ ಇದೆ, ಅದನ್ನೇ ಹಾಕತ್ತೀನಿ ಬಿಡಿ. ನೀವೇನ್ ಕೊಡೋದು ಬೇಡ, ಎಲ್ಲಾ ತರ ಟೋಪಿನ ನನ್ನ ಜೇಬ್ನಲ್ಲಿದೆ, ಸೈಜ್ ನೋಡಿ ಹಾಕತ್ತಾ ಇರ್ತೀನಿ ಆಗಾಗ. ಈಗ ಸಮಾಧಾನ ಆಯ್ತ ಸ್ವಾಮಿ? ಬಿಜೆಪಿಗೆ ಜಯವಾಗಲಿ, ಬಿಜೆಪಿಗೆ ಜಯವಾಗಲಿ. ಒಂದು ಬಾರಿ ಬಿಜೆಪಿ ನಮ್ಮ ಮುಂದೆ ತನ್ನಿ, ಜಯವಾಗಲಿ. ಏ ಅಚ್ಚುತ, ಏನೋ ಇದು? ನೀವು ಕಾಂಗ್ರೆಸ್ಗೆ ಜಯವಾಗಲಿ, ಕಾಂಗ್ರೆಸ್ಗೆ ಜಯವಾಗಲಿ. ನಮ್ಮ ವಿರುದ್ಧ ಪಾರ್ಟಿ ಅವನ ಹತ್ರ ಯಾಕೋ ಮಾತಾಡ್ತಿದ್ದಿ? ಅವರು ಬಂದು ಮಾತಾಡಿಸಿದ್ರು, ಅದಕ್ಕೆ ಮಾತಾಡ್ದೆ. ಏ ಅಚ್ಚುತ, ಎಂತದ ಮಾರಾಯ ಇದು? ಅವನ ಹತ್ರ ಎಂತಕ್ಕೆ ನೀ ಮಾತಾಡೋದು? ನನಗೆ ಮಾತು ಬರುತ್ತೆ, ಮಾತಾಡ್ದೆ. ಮಾತಾಡ್ಬೇಡ ಅವನ ಹತ್ರ. ಅದನ್ನ ಹೇಳೋದಕ್ ನೀನ್ ಯಾರೋ? ಇವ ನನ್ನ ಪಾರ್ಟಿ. ಏ ಅಚ್ಚುತ, ಧೈರ್ಯವಾಗಿ ನಾನು ಬಿಜೆಪಿ ಅಂತ ಹೇಳು. ಬಿಜೆಪಿಗೆ ಜಯವಾಗಲಿ. ಏನಂದ? ಕಾಂಗ್ರೆಸ್ಗೆ ಜಯವಾಗಲಿ. ಇಲ್ಲೇ ಇದ್ದೀರಾ ಸ್ವಾಮಿ ನೀವು? ಹೇಗಾಯ್ತೀಗ ಅಚ್ಚುತ? ಬಿಜೆಪಿಗೆ ಜಯವಾಗಲಿ. ಬಿಜೆಪಿ, ಕಾಂಗ್ರೆಸ್, ಜನತಾದಳ, ಕಮ್ಯುನಿಸ್ಟ್, ಎಲ್ಲದಕ್ಕೂ ಜಯವಾಗಲಿ. ಅದು ಇದು ಅಂತ ಏನಿಲ್ಲ, ಎಲ್ಲರಿಗೂ ಜಯವಾಗಲಿ. ಎಲ್ಲಾರ ವಿಧಾನಸೌಧಕ್ಕೆ ಹೋಗಿ ಕೂತ್ಕೊಂಡ್ಬಿಡಿ ಅಂತ ಹೋಗಿ. ಇಲ್ಲ ನೋಡೋ, ಅವ್ನು ನಮ್ಮ ಪಾರ್ಟಿ, ನೀ ಮಾತಾಡಬಾರ್ದು. ಅಲ್ಲ, ಅವ್ನು ನಮ್ಮ ಪಾರ್ಟಿ. ಹೆಂಗಾಗ್ತದೆ ನಿಮ್ಮ ಪಾರ್ಟಿ? ಇಲ್ಲ ನೋಡು, ನನ್ನ ತಲೆಗೆಟ್ರೆ ಮತ್ತೆ ನಾವು ಏನ್ ಮಾಡ್ತಾ ಹೇಳಲ್ಲ. ಅದೆಲ್ಲ ಆಪುದಿಲ್ಲ, ಅದೇ ನಮ್ಮ ಪಾರ್ಟಿ ಅವರು. ನೀನು ಸುಮ್ಮನೆ ತಲೆಗೆಟ್ಟೆ ಮಾಡಬೇಡ. ಒಂದಾಗುತ್ತೀಗ ಮಂಡೆ ಬಿಸಿ ಆದ್ರೆ ಅಟ್ಟೆ ನಾನು. ರೇ ಸ್ವಾಮಿ, ಏನ್ರಿ ಇದು ನಿಮ್ ಕಿತ್ತಾಟ?
ಇನ್ನೂ ಚುನಾವಣೆ ಬಂದಿಲ್ಲ, ಆರಿಸಿಲ್ಲ, ನೀವು ವಿಧಾನಸೌಧ ಕಾಲಿಟ್ಟಿಲ್ಲ, ಬೀದಿಲೂ ಕಿತ್ತಾಡ್ತೀರಿ, ವಿಧಾನಸೌಧಕ್ಕೆ ಹೋದ ಮೇಲೂ ಕಿತ್ತಾಡ್ತೀರಿ. ಬರೀ ಕಿತ್ತಾಡೋದಷ್ಟೇನ್ರಿ ನಿಮ್ಮ ಕೆಲಸ? ಏನಾರು ಜನೋಪಯೋಗ ಕೆಲಸ ಮಾಡ್ರಿ, ಸುಮ್ಮನೆ ಯಾಕ್ರಿ ಕಿತ್ತಾಡ್ತೀರಿ? ಅಯ್ಯ ನಿಮ್ಮ ಮನೆ ಬರ್ರೆ. ರೇ ಸ್ವಾಮಿ, ಈಗ ನನ್ನ ತಲೆ ಮೇಲೆ ಟೋಪಿ ಇದೆಯಲ್ಲ, ಈಗ ನಿಮ್ಮ ಕಡೆ ತಿರುಗಿಸ್ತೀನಿ. ಇದು ಯಾವ ಬಣ್ಣ? ನಮ್ಮ ಭಾಗಕ್ಕೆ ಬಿಳಿ ಖಾದಿ. ನಿಮ್ಗೆ ಯಾವ ಬಣ್ಣ ಕಾಣ್ತಾ ಇದೆ? ಕೇಸರಿ ಮಾರ್ರೆ. ಸರಿ, ಮತ್ತೆ 10,000 ಜೈವಾಗ್ಲಿ, 2,000 ಜೈವಾಗ್ಲಿ, ಕೊಟ್ಟವ ಕೊಡಂಗಿ, ಈಸ್ಕಂಡವ ವೀರಭದ್ರ, ಜೈ ಶ್ಯಾಂಬುಲಿಂಗ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಸುಳ್ಳೇ ಸುಳ್ಳು ಭರವಸೆಗಳನ್ನ ಅವರು ಕೊಡ್ತಾರೆ, ಗೆದ್ದ ಮೇಲೆ ಯಾವನ ನೀನ ಅಂತ ಕೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಬಂಧು ಬಳಗದ ಹೆಸರಿಗೆಲ್ಲ ಆಸ್ತಿ ಮಾಡ್ತಾರೆ, ಆಸ್ತಿಗೋಸ್ಕರ ಬೇಕಾದ್ರವರು ಹೆಂಗ್ತಿನ್ ಮಾಡ್ತಾರೆ. ಬಂಧು ಬಳಗದ ಹೆಸರಿಗೆಲ್ಲ ಆಸ್ತಿ ಮಾಡ್ತಾರೆ, ಆಸ್ತಿಗೋಸ್ಕರ ಬೇಕಾದ್ರವರು ಹೆಂಡ್ತಿನ್ ಮಾಡ್ತಾರೆ. ಕೈ ಕಾಲ್ ಸಡ್ಲ ಆದವರೆಲ್ಲ ನಮ್ಮನ್ ಆಳ್ತಾರೆ, ಭಾರತ ದೇಶ ನಮ್ಮದ ದೇಶ ಅಂತ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಬಿದ್ದ ಮಂದಿನೆಲ್ಲ ಮರ್ಡರ್ ಮಾಡ್ತಾರೆ, ಮರ್ಡರ್ ಮಾಡಿ ಮಾಡ್ಲಿಲ್ಲ ಅಂತ ಆರ್ಡರ್ ಕೊಡ್ತಾರೆ. ಎದುರು ಬಿದ್ದ ಮಂದಿನೆಲ್ಲ ಮರ್ಡರ್ ಮಾಡ್ತಾರೆ, ಮರ್ಡರ್ ಮಾಡಿ ಮಾಡ್ಲಿಲ್ಲ ಅಂತ ಆರ್ಡರ್ ಕೊಡ್ತಾರೆ. ಲಂಚ ಗಿಂಚ ತಿಂದು ಅವರು ಹೊಟ್ಟೆ ಬೆಳೆಸ್ತಾರೆ, ನಾವು ನೀವು ಎಲ್ಲ ಒಂದೇ ಅಂತ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಅಯ್ಯ ಕಾಂಗ್ರೆಸ್ನವರು ಬಿಜೆಪಿ ಅವ್ರನ್ನ ಕೆಕ್ಕೆಸ್ ನೋಡ್ತಾರೆ, ಮಧ್ಯದಲ್ಲಿದ್ದ ಪಾರ್ಟಿಯವರು ಗೆದ್ದು ಬರ್ತಾರೆ. ಕಾಂಗ್ರೆಸ್ನವರು ಬಿಜೆಪಿ ಅವ್ರನ್ನ ಕೆಕ್ಕೆಸ್ ನೋಡ್ತಾರೆ, ಮಧ್ಯದಲ್ಲಿದ್ದ ಪಾರ್ಟಿಯವರು ಗೆದ್ದು ಬರ್ತಾರೆ. ಬಾಯ್ ಬಾಯ್ ಬಡ್ಕೊಂಡ್ರವರು ನಮ್ಮನ್ ಎಲ್ಲಿ ಕೇಳ್ತಾರೆ, ಸಾಯ್ರಲ್ಲ ಹೋಗಿ ಅಂತ ಅವರು ಒದ್ದು ಕಳಿಸ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಸುಳ್ಳೇ ಸುಳ್ಳು ಭರವಸೆಗಳನ್ನ ಅವರು ಕೊಡ್ತಾರೆ, ಗೆದ್ದ ಮೇಲೆ ಯಾವನ ನೀನೋ ಅಂತ ಕೇಳ್ತಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಓಟಿಗೆ ಸಾಯ್ತಾರೆ, ಇಬ್ಬರು ನಿಲ್ಲ ಸೀಟಿಗೆ 20 ನಿಲ್ತಾರೆ. ಅಡೋ ಅಕ್ಕ ಕೇಳೆ, ಕರೆಕ್ಟ್ ಇದು. ಏನ್ರಿ ಏನ್ರಿ ಆಗಿದೆ ನಿಮ್ಗೆ? ಯಾವ್ದೋ ಯೋಚನೆಯಲ್ಲಿ ಮುಳುಗಿದೀರಾ? ನೀವೇನು ಪ್ರಧಾನಿನ ಮುಖ್ಯಮಂತ್ರಿನ ಆಕಾಶನೆ ತಲೆ ಮೇಲೆ ಬಿದ್ದ ಹಾಕಿ ಕೂತಿದ್ದೀರಲ್ಲ, ಅವ್ರಿಗಿಲ್ದಿರೋ ಯೋಚನೆ ನಿಮಗೆ ಯಾಕ್ರಿ? ಪ್ರಮೀಳಾ, ನಿನಗೆ ಅರ್ಥ ಆಗ್ತಾ ಇಲ್ಲ ಬಿಡು.
ನನ್ನ ನಿನ್ನ ಸ್ನೇಹ ಸಂಬಂಧ ಕೂಡಿ 7-8 ತಿಂಗಳಾಯ್ತು. ನೀನು ಹಾಸ್ಟೆಲ್ ಬಿಟ್ಟು ನನಗೋಸ್ಕರ ಈ ಮನೆ ಮಾಡಿದೆ. ನಾನಂತೂ ನನ್ನದಾಗಿ ಈ ಮನೆಗೆ ಏನೇನು ಮಾಡಲಿಲ್ಲ. ನನ್ನದು ಒಂದು ಬಾಳ್ವೇನ, ಇದು ಒಂದು ಬದುಕ. ನೋಡ್ರಿ, ನಾವು ಸಮಾಜದಿದ್ರು ಮದುವೆ ಆಗಿ ಗಂಡ ಹೆಂಡತಿರಾಗದೇ ಇರ್ಬೋದು, ಆದ್ರೆ ನಾನು ನಿಮ್ಮನ್ನ ಮನ್ಸಾರೆ ಪ್ರೀತಿಸಿ ನನ್ನ ಸರ್ವಸ್ವನ ನಿಮಗೆ ಧಾರೆ ಇರ್ದಿದ್ದೀನಲ್ಲ. ಹ್ಮ್, ಅದ್ರ ಪ್ರತಿಫಲನೇ ಈಗ ನೀನು ಗರ್ಭಿಣಿ ಆಗಿರೋದು. ನಾಳೆ ನಿನ್ನ ಅಕ್ಕ ಬಂದು ನನ್ನನ್ನು ಯಾರು ಅಂತ ಕೇಳಿದ್ರೆ ನಾನು ಏನಂತ ಉತ್ತರಿಸ್ಲೇ? ಅಕ್ಕ? ಆಕೆ ನನ್ನ ಅಕ್ಕ ಅಲ್ಲ, ಮನೆ ಕೆಲಸದವಳು. ಮೈಡಿಯ ಪ್ರಮೀಳಾ, ಯಾರು ನೀನು? ನಾನು ಯಾರು? ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ ಮಾ. ನನ್ನ ತಂಗಿ ಕಲಿತು ಮನೆತನದ ಕೀರ್ತಿ ಬೆಳಗಬೇಕು ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ನಿನಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ ನನಗೆ ಸರಿಯಾದ ಪ್ರತ್ಯುಪಕಾರ ಮಾಡಿದೆ. ನಿನ್ನ ಪಾಲಿಗೆ ನಾನು ಹೊರಗಿನವಳಾದೆ. ಪ್ರಮೀಳಾ, ಈಕೆ? ಹೌದಪ್ಪ, ನಾನು ಮನೆ ಕೆಲಸದವಳು. ಮನೆ ಕೆಲಸ ಮಾಡಿ ದುಡಿದ ಹಣ ನನ್ನ ತಂಗಿ ಎನಿಸಿಕೊಂಡವಳಿಗೆ ಕಳಿಸುತ್ತಿದ್ದೆ. ಆದರೆ ತಂಗಿ ಭಿಕ್ಷೆ ಬೇಡಿ ಲಕ್ಷದ ಮಾತನಾಡುವ ನಿರುದ್ಯೋಗಿಯೊಂದಿಗೆ ಸಲ್ಲಾಪ ಮಾಡುತ್ತಿದ್ದಾಳೆ. ಅದರ ಫಲ ಕಂಡಿರಬೇಕಲ್ಲ? ಹೌದು, ನಾನೀಗ 8 ತಿಂಗಳ ಗರ್ಭಿಣಿ. ಪ್ರಮೀಳಾ, ಸಾರ್ಥಕವಾಯ್ತಮ್ಮ ನಿನ್ ಜನ್ಮ. ಮುಗ್ಧೆಯೊಂದಿಗೆ ಮುದ್ದು ಮಾತನಾಡಿ ಪೆದ್ದುಗೊಳಿಸುವ ಅಚ್ಯುತ, ಆಯ್ತಲ್ಲಪ್ಪ ನಿನ್ನ ಹಠ ಸಾಧನೆ. ಇನ್ನು ನೋಡಬಹುದು ಇನ್ನೊಂದು ಮನೆ, ಇನ್ನೊಂದು ಹೆಣ್ಣನ್ನ. ಗಂಡಸಾಗಿ ಷಂಡ ಬಾಳು ಮಾಡುವ ನಿನ್ನಂಥ ಗಂಡಸರ ವಂಶ ನಾಶವಾಗುವ ತನಕ ನಮ್ಮಂತ ಹೆಣ್ಣುಗಳಿಗೆ ಬದುಕಿಲ್ಲ. ವಸುಂಧರಾ, ದಯವಿಟ್ಟು ಮಾತನ್ನ ವಾಪಸ್ ತಗೊಳ್ಳಿ. ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ. ನಾನು ಮೋಸ ಮಾಡಿ ಪ್ರಮೀಳೆನ ಹಾಳು ಮಾಡೋದಕ್ಕೆ ಬಂದಾನಲ್ಲ. ಅಂಥ ವಿಷಯ ಕನಸದಲ್ಲೂ ನನಗೆ ಬರೋದಿಲ್ಲ. ನನ್ನ ಅವಳ ಪ್ರೇಮ ಕೂಡ್ತು ನಿಜ, ಅದನ್ನ ಕೊನೆಯವರೆಗೂ ನಾನು ಉಳಿಸ್ಕೊಳ್ತೀನಿ. ನೀನು ಧರ್ಮರಾಯನ ಮನೆ ಕೆಲಸ ಬಿಟ್ಟೆ ಅಲ್ಲ, ಇಂದಿನಿಂದ ಅಲ್ಲಿ ನನ್ನ ಕೆಲಸ ಪ್ರಾರಂಭ. ಪ್ರಮೀಳಾ, ನಿನ್ನ ಸೀರೆ ರವಿಕೆ ಎಲ್ಲ ನಾ ತಗೊಂಡೋಗ್ತಾ ಇದ್ದೀನಿ. ಅದನ್ನು ಯಾಕೆ ಯಾಕೆ ಅಂತ ಮಾತ್ರ ಕೇಳಕ್ ಬರಬೇಡ. ನನ್ನ ಕಾರ್ಯ ಸಿದ್ಧಿ ಆಗುವವರೆಗೆ ನಾನು ನೀ ಮನೆಗೆ ಬರೋದಿಲ್ಲ, ಮುಖ ತೋರಿಸೋದಿಲ್ಲ. ಅಚ್ಯುತ ಬರ್ತೀನಿ. ಅಚ್ಯುತ ಯಾರಿದ್ದೀರಿ? ಯಾರಿದ್ದೀರಿ ಒಳಗಡೆ? ಯಾರಿದ್ದೀರಿಪ್ಪ? ಲೈ, ಏನೆ ನಾನು ಇಲ್ಲಿ ಕೂತದ್ ಕಾಣ್ಲಿಲ್ವೇನು? ಹೊರಗಡೆನೆ ಇದ್ದೀನಲ್ಲ. ಆಹಾ, ನನ್ನ ಕೆಲಸಕ್ಕೆ ಉಪಯೋಗ ಆಗ್ತಿರೋ ಇಲ್ವೋ ಅಂತ ಕೇಳೋಣ ಅಂತ. ಮುಖಲಕ್ಷಣ ನೋಡಿದ್ರು ಗೊತ್ತಾಗದಿಲ್ವೇನೆ? ನಾನು ಇಲ್ಲಿರೋದು ಕಾಣಿಸ್ಲಿಲ್ವೇನೆ ನಿನ್ಗೆ? ಏನೆ ಏನೆ ನೀನ್ ಮಾತಾಡ್ತೀರ ರೀ? ಏನ್ರಿ ಏನೇ ತಾನೇ ಅಂತ ಮಾತಾಡ್ತಾ ಇದ್ದೀರಿ? ನಿಮ್ಮ ಮನೆ ಹೆಣ್ಮಕ್ಳಿಗೂ ಹೀಗೆ ಮಾತಾಡಿದ್ರೆ ಅವ್ರು ಸುಮ್ಮನಿರ್ತಾರೇನ್ರಿ? ನಾನು ಯಾರು? ನನ್ನ ಯೋಗ್ಯತೆ ಏನು? ನಾನು ದೊಡ್ಡ ಮನೆತನದ ಹೆಣ್ಮಗಳು. ರೈಲ್ವೆ ಸ್ಟೇಷನ್ ಇಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದ್ದೀನಿ. ಓಹೋ, ರೈಲ್ವೆ ಸ್ಟೇಷನ್ ಇಂದ ನಡ್ಕೊಂಡು ಬಂದಿಯೋ? ಇಲ್ಲ, ತೇಲ್ಕೊಂಡು ಬಂದಿದ್ದೀನಿ. ಟೆಲಿಗ್ರಾಮ್ ಕೊಡಬೇಕಾಯ್ತು, ಕಾರ್ ಕಳಿಸ್ತಾ ಇದ್ದೆ. ಇರ್ಲಿ, ಏನ್ ಬೇಕಾಗಿತ್ತು? ಸ್ವಾಮಿ, ಒಂದು ಬಕೆಟ್ ನೀರು ತಂದ್ಕೊಡಿ. ಒಂದು ಬಕೆಟ್ ನೀರ? ಯಾಕೆ? ಬಾಯಾರಿಕೆ ಆಗಿದೆ, ಬಹಳ ದಿವಸದಿಂದ ನೀರು ಕುಡಿದಿಲ್ಲ, ಒಂದೇ ಸಲ ಕುಡಿದ್ ಬಿಡೋಣ ಅಂತ. ಇರ್ಲಿ, ನೀನ್ ಯಾರು? ಏನ್ ಕಥೆ? ಎಲ್ಲಿಂದ ಬಂದೆ? ಯಾರ್ ನೀನು? ಅಡಿಗೆ ಆಡ್ಬೇಕಾಗಿದೆ ಅಂತ ಪೇಪರ್ ನಲ್ಲಿತ್ತು. ಮನೆ ಮುಂದೆ ನಿಂತು ಯೋಚನೆ ಮಾಡ್ತಾ ಇದ್ದೆ. ಅಲ್ಲೇ ಬೋರ್ಡ್ ಕಾಣಿಸ್ತು, ನಾಯಿಗಳಿಗೆ ಎಚ್ಚರಿಕೆ ಅಂತ ಬರೆದಿದ್ರು. ಒಳಗೆ ಬಂದೆ, ನೀವಿದ್ದೀರಿ. ಓಹೋ, ನೀನು ಅಡಿಗೆಯವಳೇನು? ನೀವು ಮನೆ ಯಜಮಾನ್ರು ಅಂತ ಕಾಣುತ್ತೆ. ಅದು ನಿನಗೆ ಹೇಗೆ ಗೊತ್ತಾಯ್ತು? ತಲೆ ಕೂದಲು ಮೀಸಿ ಏಕಕಾಲದಲ್ಲಿ ಯಾರಿಗೆ ಬೆಳ್ಳಗಾಗಿರುತ್ತೋ ಅವ್ರು ಯಜಮಾನ್ರು ಅಂತ ನನ್ನ ತೀರ್ಮಾನ. ಇರ್ಲಿ, ಏನ್ ನಿನ್ನ ಹೆಸರು? ತಂದೆ ತಾಯಿಗಳು ಪ್ರೀತಿಗೆ ಇಟ್ಟ ಹೆಸರು ಮುತ್ತೈದೆ ಅಮ್ಮ ಅಂತ. ಗೆಳತಿಯರು ಸೆಲಿಗೆಯಲ್ಲಿ ನನಗೆ ಮುತ್ತೈದೆ ಮುತ್ತೈದೆ ಅಂತ ಕರೀತಾರೆ. ನಮ್ಮ ಯಜಮಾನ್ರು ಪ್ರೀತಿ ಜಾಸ್ತಿ ಆದಾಗ ಮುತ್ತು, ಏ ಮುತ್ತು ಅಂತ ಕರೀತಿದ್ರು. ನಿಮ್ಗೆ ಹೇಗ್ ಬೇಕು ಹಾಗೆ ಕರೀರಿ. ನಿನಗೆ ಹೇಗ್ ಕರೆದ್ರೆ ಸಮಾಧಾನ ಆಗುತ್ತೆ? ಅದು ಮನುಷ್ಯನ ಯೋಗ್ಯತೆ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಪ್ರಕೃತಿ ಗುಣಧರ್ಮವನ್ನು ನೋಡ್ತಾ ಇದ್ರೆ ನೀವು ಲಾಸ್ಟ್ ಮೂಮೆಂಟ್ ನವರು ಅಂತ ಕಾಣುತ್ತೆ. ಅಂದ್ರೆ ನಿನ್ನ ಮಾತು? ಸುಡುಗಾಡಿಗೆ ಹೋಗುವವರು ಇರಬೇಕು ಅಂತ. ಇರ್ಲಿ, ನಿನ್ನ ಹೆಸರೇನು? ಮುತ್ತೈದೆ ಅಲ್ವಾ? ಊರು, ತಂದೆ ತಾಯಿ, ಎಲ್ಲಿಂದ ಬಂದೆ? ಬಿಜಾಪುರ ಜಿಲ್ಲೆ ಬಾಗಲಕೋಟೆ ತಾಲೂಕು. ತಂದೆ ವಸ್ತಿ ಬಾದಾಮಿ, ತಾಯಿ ತವರೂರು ಬದರಕಂಡಿ. ಹುಟ್ಟಿದ್ದು ಶನಿವಾರ. ಶನಿವಾರ ಬೆಳಗ್ಗೆ ಮೂಲಾ ನಕ್ಷತ್ರ ಪ್ರಥಮ ಚರಣ. ನಾನು ಹುಟ್ಟಿದ ಕೂಡಲೇ ನನ್ನ ತಂದೆ ತಾಯಿ ಪರಂಧಾಮವನ್ನು ಗೈದ್ರು. ನಾನು ಹಾಗೂ ಹೀಗೂ ಬೆಳೆದು ನಿಮ್ಮ ಮುಂದೆ ನಿಂತಿದ್ದೀನಿ. ನೀವು ಏನು ಹೀಗೆ ನಿಂತಿದ್ದೀರಲ್ಲ, ಮುಂದುವರಿಸಿ. ನೀನು ಅಡಿಗೆ ಏನೇನು ಮಾಡ್ತೀ? ಕೊಡಬಾರ್ದು ಒಂದು ಒಗ್ಗರಣೆ ಕೊಟ್ರೆ ಕೇರಿಯಲ್ಲ ವಾಸನೆ ಬರುತ್ತೆ ಗಮ್ಮಂತ. ಅದರಲ್ಲೂ ಹಿಂಗಿನ ವಾಸನೆ ಬಹಳ ನಮ್ದು. ಇರ್ಬೇಕು ಇರ್ಬೇಕು, ನೀನ್ ಬರುವಾಗ್ಲೇ ಬಂತು ವಾಸನೆ. ಹಿಂದಿನ ಊರಿನಲ್ಲಿ ಒಗ್ಗರಣೆ ಕೊಟ್ಟು ಬಂದಿದ್ದೆ. ಮನೇಲಿ ಹೆಂಗಸರು ಯಾರು ಇದ್ದಾಗಿಲ್ಲ ಅಲ್ವಾ ನಿಮ್ಮ ಮನೇಲಿ? ಇಲ್ಲ ಇಲ್ಲ ಇಲ್ಲ, ಯಾರು ಇಲ್ಲ. ನಿನಗೆ ಮಕ್ಕಳು ಮರಿ ಅದರೇನು? ಅಯ್ಯೋ, ಆ ವಿಷಯ ಎತ್ಬೇಡಿ, ಆ ವಿಷಯ ಎತ್ಬೇಡಿ 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 ಎತ್ಬೇಡಿ. ಅಯ್ಯೋ,
ಯಾಕ್ರಿ ಹೇಗೆ ನಿಂತ್ಕೊಂಡ್ಬಿಟ್ಟಿದ್ದೀರಿ? ನನಗೆ ಸ್ವಲ್ಪ ಮಾಡ್ರಿ ಸಮಾಧಾನನ. ಹೇಗೆ ಸಮಾಧಾನ ಮಾಡ್ಲಿ ನಿನ್ನ? ನಾನೇ ಸಮಾಧಾನ ಆಗ್ತೀನಿ ಬಿಡಿ, ನೀವೇನು ಮಾಡಕ್ ಬರಬೇಡಿ. ಮಕ್ಕಳು ಅಂದ್ರಲ್ಲ, ನಿಮ್ಮಂಥವ್ರ ಅನುಗ್ರಹದಿಂದ ಅವಳಿ ಜವಳಿ ಹೆಚ್ಚಿದ್ದೆ. ರಾಯ್ರೆ, ನಿಮ್ಮನ್ನು ನೋಡಿದ್ರೆ ನನ್ನ ಮಗನ ನೋಡಿದ ಹಾಗೆಯೇ ಆಗ್ತದೆ. ನಿಮ್ಮ ಹಾಗೆ ಇದ್ದಾನೆ ಅವನು. ಹಿಂದೆ ಎಲ್ಲಿಯಾದರೂ ಅಡುಗೆ ಕೆಲಸ ಮಾಡಿದ್ದೇನ? ಕಾಮರಾಜರಿಗೆ ಇಡ್ಲಿ ಸಾಂಬಾರು ಪುಳಿಯೋಗ್ರಿ ಮಾಡಿಕೊಟ್ಟಿದ್ದೆ. ಅದಕ್ಕೆ ಅವರು ಆಶೀರ್ವಾದ ಮಾಡಿ ಬಂಗಾರದ ಮೆಡ್ಲು ಪದ್ಮಶ್ರೀ ಟೈಟ್ಲ್ ಕೆತ್ತಿಸಿಕೊಟ್ಟಿದ್ದಾರೆ. ಓಹೋ, ಅಡಿಗೆವರೆಗೂ ಪದ್ಮಶ್ರೀ ಕೊಡ್ತಾರಾ? ವಸೀಲಿ ರೆಕಮೆಂಡೇಶನ್ ಇದ್ರೆ ಬಾಟಾ ಕಂಪನಿ ಮುಂದೆ ಕಸ ಹೊಡೆಯಂಗೂ ಕೊಡ್ತಾರೆ ಕಣ್ರಿ. ಅದ್ ಸರಿ, ಬಂಗಾರದ ಮೆಡ್ಲು ಅಂದೆಲ್ಲ, ಏನ್ ಮಾಡಿದೆ? ಉಡುಪಿ ಹೋಟೆಲ್ನಲ್ಲಿ ಅಡಿಬಿಟ್ಟಿದ್ದೀನಿ. ಯಾಕೆ, ಮಾರ್ವಾಡಿ ಅಂಗಡಿ ಇದ್ದಿಲ್ವಾ? ಅವರ ಗಂಡನ ಹೆಸರು ಕೇಳ್ತಾರೆ. ಅಲ್ಲದೆ ಉಡುಪಿ ಹೋಟೆಲ್ನ ಮಾಲೀಕರಿಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ. ಬಹಳ ವರ್ಷಗಳ ಕಾಲ ಅವರು ನನ್ನ ಕೂಡ ಇದ್ರು. ಕೆಲಸ ಇಲ್ದಾಗ ನಾನು 4-5 ದಿನ ಅಲ್ಲೇ ವಸತಿ ಮಾಡ್ತಾ ಇದ್ದೆ, ಹುಬ್ಬಳ್ಳಿ ಕೃಷ್ಣಾ ಲಾಡ್ಜಲ್ಲಿ. ಸರಿ, ನಿನಗೆ ಕೆಲಸ ಕೊಡ್ತೀವಿ. ನನಗೆ ಗೊತ್ತು ನನ್ನ ನೀವು ಬಿಡೋದಿಲ್ಲ ಅಂತ. ಎಂದ್ರಿಂದ ಅಡಿಗೆ ಪ್ರಾರಂಭ ಮಾಡ್ತೀವಿ? ಹೇಗಿದ್ಲೇ ಶುರು. ಆ ಸಾಮಾನ್ ಎಲ್ಲ ಇದೆ ತಾನೆ? ಸಾಮಾನು ಅಚ್ಚುಕಟ್ಟಾಗಿದ್ಯಾ? ಎಲ್ಲ ಹಸನು ಮಾಡಿಸಿದೀರಾ? ನಮ್ಮ ಮನೆ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಕಾಯಿ ಪಲ್ಯ ಮಾರ್ಕೆಟು, ಕುಂಬಳಕಾಯಿ ಎಲ್ಲ ಇದೆ ತಾನೆ? ಯಾಕೆ, ನಾವು ತಿನ್ನೋದಿಲ್ಲ. ತಿನ್ನೋದಕ್ಕಲ್ಲ, ನಿವಾಳಿಸಿ ತೆಗಿಯಕ್ಕೆ. ಯಾರಿಗೆ? ಒಲೆಗೆ ಮತ್ತು ಮನೆಗೆ. ಬಚ್ಚಲ ಮನೆಯಲ್ಲಿದೆ. ಏನು, ಈಗ ತಾನೆ ಬಂದಿದೆಯಾ? ಬಂದ ತಕ್ಷಣ ಬಚ್ಚಲ ಮನೆ ಕೇಳ್ತಿಲ್ಲ ಯಾಕೆ? ನಾನು ಯಾವಾಗ್ಲೂ ಮಡಿಯಿಂದಲೇ ಅಡಿಗೆ ಮಾಡೋದು. ಅಲ್ಲಿ ಎಡಕ್ಕೆ ಹೋಗು, ಹೋಗಿ ಬಲಕ್ ತಿರುಗು, ಅಲ್ಲಿ ಇದೆ. ನೀವು ಹೇಳದೆ ಕೇಳದೆ ಪಸಕ್ಕನ ಒಳಗೆ ಬರಬೇಡಿ. ಯಾಕೆ? ನಾನು ಯಾವ ಹೊತ್ತಿನಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀನಿ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಒಂದು 2-3 ದಿವಸ ಹೋದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಈಗ ನಿಮಗೆ ಅಡಿಗೆ ಮಾಡೋದಾ ತಿಂಡಿ ಮಾಡೋದಾ? ತಿಂಡಿನೇ ಮಾಡು. ನಿಮ್ಮ ಹಲ್ಲು ಕಟ್ಟಿಸಿದ್ದು ಅಥವಾ ಇದ್ದದ್ದು? ಅದನ್ನೆಲ್ಲ ಕೇಳಬಾರ್ದು. ತಿಂಡಿ ಮೆತ್ತಿಗೆ ಮಾಡ್ಲೋ ಅಥವಾ ಗಟ್ಟಿಯಾಗಿರೋದು ಮಾಡ್ಲೋ ಅಂತ ಕೇಳಿದೆ. ಮೆತ್ತಂದೆ ಮಾಡು. ಆದಿ ಶೇಷ ಮಾಡುವುದಾ? ಹಾಗಂದ್ರೆ? ಆದಿ ಅಂದ್ರೆ ಆದದ್ದು, ಶೇಷ ಅಂದ್ರೆ ಉಳಿದಿದ್ದು. ಅಂದ್ರೆ ನಾನು ತಿಂದು ಉಳಿದಿದ್ದು. ನಾನು ನೀರ್ ತಿಂದ್ಬಿಟ್ಟಿದ್ದನ್ನು ತಿನ್ನಲ್ಲ. ಚಕ್ಲಿ ಕೋಡ್ಬಿಳೆ, ಅಯ್ಯೋ ಬೇಡ ಬಿಡಿ. ಹೋಗ್ಲಿ, ಔರಂಗಜೇಬ ಮಾಡುವುದಾ, ಕಲಿ ಮಾಡುವುದಾ, ಜಹಂಗೀರ್ ಮಾಡುವುದಾ? ಗೊತ್ತಾಗ್ಲಿಲ್ಲ. ಶ್ಯಾಮಿಗೆ ಪಾಯಸ ಮಾಡುವುದಾ? ಏನಾದ್ರೂ ಒಂದು ಮಾಡು, ತಿಂದು ಸಾಯ್ತೀನಿ. ಸಾಯ್ಬೇಡಿ, ನಾನು ಬಂದ್ಮೇಲೆ ನೀವ್ ಯಾಕೆ ಸಾಯ್ತೀರಿ? ನಾನು ಬರೋದಕ್ಕೆ ಮುಂಚೆನೇ ಸತ್ತು ಹೋಗ್ಬೇಕಾಗಿತ್ತು. ಅದಿರ್ಲಿ, ನಿಮ್ಮ ಹೆಸರು? ಧರ್ಮರಾಯರು. ದುರ್ಯೋಧನ ಅಲ್ವಾ? ಅಲ್ಲ, ಧರ್ಮರಾಯನ. ಹೌದು. ದುರ್ಯೋಧನ ಪಾತ್ರ ಮಾಡೋದಿಲ್ವಾ ನೀವು? ಅದೆಲ್ಲ ಮಾಡೋದಿಲ್ಲ ನಾನು. ಹೋಗ್ಲಿ ಬಿಡಿಪ್ಪ. ಏನಾಯ್ತು ನನ್ನ ಬಾಳು? ಅಚ್ಚುತನ ನಂಬಿ ಮೈ ಒಪ್ಪಿಸ್ದೆ, ಅದರ ಫಲವಾಗಿ ಈಗ ಮಗುವಿನ ತಾಯಿಯಾದೆ. ನನಗಾಗಿ ತನ್ನ ಸರ್ವಸ್ವವನ್ನೇ ಒಪ್ಪಿಸಿದ ಅಕ್ಕ ವಸುಂಧರೆಗೆ ದ್ರೋಹ ಬಗ್ದೆ. ಅಂದು ಮನೆ ಬಿಟ್ಟ ಅಚ್ಚುತ ಇಂದಿನವರೆಗೂ ಬಂದಿಲ್ಲ. ಗಂಡನಿಲ್ಲದ ನನ್ನನ್ನು ಈ ಸಮಾಜ ತಿರಸ್ಕರಿಸದಿದ್ದೆ. ಅಂದಾಗ ನನ್ನ ಬಾಳು, ಬೇಡ ಬೇಡ, ನಾನು ಸಾಯೋದೆ ಮೇಲು, ಸಾಯೋದೆ ಮೇಲು. ಪ್ರಮೀಳಾ, ಪ್ರಮೀಳಾ, ಅಕ್ಕ ಅಕ್ಕ ನೋಡಕ್ಕ ನನ್ನ ಕರ್ಮ ಕಥೆನ ವಯಸ್ಸಿನ ಉಬ್ಬಿನಲ್ಲಿ, ಅಹಂಕಾರದ ಒಬ್ಬಿನಲ್ಲಿ ಮಾಡಿದ ಕರ್ಮ ಫಲ ಉಣ್ತಾ ಇದ್ದೇನೆ. ಪ್ರಮೀಳಾ, ನಿನ್ನ ಅಕ್ಕ ಇನ್ನು ಜೀವಂತ ಬದುಕಿದಾಳಮ್ಮ. ಅಕ್ಕ ಅಕ್ಕ, ಈ ಮಗು ನನ್ನದು. ನಿನ್ನ ಅಚ್ಚುತ ಬಂದು ನಿನ್ನನ್ನು ಹೆಂಡತಿ ಎಂದು ಸ್ವೀಕರಿಸಿ ಕರೆದೊಯ್ಯುವವರೆಗೂ ಈ ಮಗು ನನ್ನದು. ಅಕ್ಕ, ಇನ್ನೊಂದು ಅಕ್ಷರ ಮಾತಾಡಿದ್ರೆ ನಿನಗೆ ನನ್ನ ನಾಣೆ. ವಸುಂಧರ, ನಿನ್ನ ಮನೆಯಲ್ಲಿ ಮಗು ಅತ್ತ ಸದ್ದು. ಮಗು ಯಾರ್ದು? ನನ್ನದು. ಅಕ್ಕ, ಇದು ಅನ್ಯಾಯ. ಪ್ರಮೀಳಾ, ಮದುವೆಯಾಗಿದ ಮಗುವನ್ನು ಹೆತ್ತರೆ ಅನ್ಯಾಯವಲ್ಲದೆ ನ್ಯಾಯವೇನು? ನಿಮ್ಮಂಥ ಶ್ರೀಮಂತರ ಮಾತಿಗೆ ಮರಳಾಗಿ ನಮ್ಮಂಥ ಬಡ ಹೆಣ್ಣುಗಳು ಮಾಡುವ ಮಹತ್ ಕಾರ್ಯವೆಂದರೆ ಮಕ್ಕಳನ್ನು ಪಡೆಯುವುದು, ಇಲ್ಲ ಕೆರೆ ಬಾವಿ ಹುಡುಕೋದು. ಸಿಕ್ಕಂತೆ ಪೊಗಳ್ಬೇಡ. ಮಾತಿನಲ್ಲಿ ಮಧುರತೆ ಚೆಲ್ಲಿ, ಸಾಧ್ವಿ ನಡತೆ ನಟನೆಯಲ್ಲಿ, ಸೂಳೆಯ ಬಾಳು ಬಾಳಲ್ಲಿ. ಮುಚ್ಚು ಬಾಯಿ. ನನ್ನ ಅಕ್ಕನ ಸೂಳೆ ಅಂತ ಕರೆದ್ರೆ ನಿನ್ನ ಬಾಯಲ್ಲಿ ಹುಳ ಬೀಳುತ್ತೆ. ಹಾಗಾದ್ರೆ ತಂದೆ ಇಲ್ಲಿದ್ದ ಮಗು ಯಾರ್ದು? ನನ್ನದು. ಕೇಳಿದ್ಯಾ, ಇವಳಿಗಾಗಿ ಮನೆ ಮಠ ಭೂಮಿ ಭಾಗ್ಯಗಳನ್ನ ಬಿಟ್ಟು ಮನೆ ಬಿಡಲು ಸಿದ್ಧನಾದಾಗ ಇವಳನ್ನ ಕರೆದು ತಾ ಎಂದು ಕಳಿಸಿದ್ರು ನನ್ನ ತಂದೆ. ಅಕ್ಕ, ನಿಜವೇನ ಕವಿರು ಹೇಳ್ತಿರೋದು? ಅವಳೇ ಕೂತ್ರೆ ಕೊಡುತ್ತಾಳೆ,
ಒಟ್ಟಿನಲ್ಲಿ ಈ ಸೂಳೆ ನಂಬಿ ನಾನು ಕೆಟ್ಟೆ. ನೋಡಿ, ಸೂಳೆ ಸೂಳೆ ಎಂದು ನನ್ನನ್ನು ಚುಚ್ಚಿ ಸಾಯಿಸ್ಬೇಡಿ. ನಿಮ್ಮನೆಯಲ್ಲಿ ಬರ ಹೇಳಿದವರಾರು, ಹೊರಟೋಗಿ ಮೊದಲು ಇಲ್ಲಿಂದ. ಹಾ, ಇನ್ನಿಲ್ಲಿ ನಿಂತರೆ ಖಂಡಿತ ನನಗೆ ಬೆಲೆ ಬರೋದಿಲ್ಲ, ಹೋಗ್ತೀನಿ. ಅಕ್ಕ, ಯಾರಕ್ಕ ಅವರು? ನಾನು ಅಡಿಗೆ ಕೆಲಸಕ್ಕೆ ಸೇರ್ಕೊಂಡಿದ್ನಲ್ಲ, ಆ ಮನೆ ಯಜಮಾನ್ರ ಮಗ, ಹೆಸರು ಅನಂತ ಅಂತ. ಮದುವೆ ಆಗೋದಕ್ಕೆ ಒಪ್ಪಿದ್ರೇನು? ಹೌದು. ನೀನು ಯಾಕೆ ಕಳ್ತಾ ಇದೀಯಮ್ಮ, ಯಾಕೆ ಕಳ್ತಾ ಇದೀಯಾ, ಏನಾಯ್ತು ನಿನಗೆ? ಅಕ್ಕ, ಸೂಳೆ ಬಾಳು ಬಾಳದವಳು ನಾನು, ಅಪವಾದಕ್ಕೆ ಗುರಿಯಾದವಳು ನೀನಕ್ಕ. ನೀನು ಒಂದೇ ತಾಯಿ ರಕ್ತ ಹಂಚಿಕೊಂಡು ಬಂದ ನಮ್ಮಿಬ್ಬರಲ್ಲಿ ಅಪಕೀರ್ತಿ ಯಾರಿಗೆ ಬಂದ್ರು ಒಂದೇ ಅಮ್ಮ. ನಡಿ, ಕುಳಿತು ಮುಂದೇನೆಂಬುದನ್ನು ತೀರ್ಮಾನಿಸೋಣ. ನಡಿಯಮ್ಮ, ನಡಿ. ಅಯ್ಯೋ 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 ಅಯ್ಯೋ, ಯಾಕೆ? ಅಯ್ಯೋ, ಏನಾಯ್ತು? ಅಯ್ಯೋ, ಬಡ್ಕೊಳ್ಳೋ ತರ ಯಾರು ಏನ್ ಮಾಡಿದ್ರು ನಿನಗೆ? ಅಯ್ಯೋ, ಸುಸ್ತಾಯ್ತು, ಬೇಗ ಒಂದು ಸೋಡಾ ತಂದ್ಕೊಡ್ರಿಪ್ಪ. ಅಡಿಗೆಗೆ ಹಾಕೋದ? ಅಲ್ಲ, ಬಟ್ಟೆಗೆ ಹಾಕೋದಿಕ್ಕೆ. ಅದ್ಯಾತಿಕ್ಕೆ? ನಿಮ್ಮನ್ನ ಉಬ್ಬೆಗೆ ಹಾಕ್ಲಿಕ್ಕೆ. ರೀ, ಕುಡಿಯೋದಿಕ್ ಸೋಡಾ ಕೊಡ್ರಿ, ಕಣಿ ಕೇಳ್ತಾ ಇದ್ರಲ್ರಿ. ಸೋಡಾ ಕೊಡ್ರಿ, ಸ್ವಲ್ಪ ಉಪ್ಪು ಹಾಕೊಂಡ್ ಬನ್ನಿಪ್ಪ. ಕುಡಿಯೋ ಸೋಡಾ? ತಗೋ ತಗೋ ತಗೋ, ಮತ್ತೇನೆ ತಗೋ, ಕುಡಿ ಕುಡಿ. ನನ್ ಮಾತು ಕೇಳ್ತೀಯಲ್ವೋ? ಇಲ್ಲ, ಈಗಿನ ಕಾಲದಲ್ಲಿ ಗಂಡಸರ ಮಾತನ್ನ ನಂಬೋ ಹಾಗೆ ಇಲ್ಲ. ನನಗೆ ಅನೇಕ ಕಡೆ ಅನುಭವಗಳಾಗಿ ಬಿಟ್ಟಿದೆ. ನನ್ನ ಆ ಜಾತಿ ಸೇರಿಸಬೇಡ. ನನ್ನನ್ನು ಸೇರಿಸಿ ಆ ಮಾತು ಹೇಳ್ತಾ ಇದ್ದೀನಿ. ಅಂದ್ರೆ ನೀನು ಗಂಡಸ? ನಾನು ಹಾಗೆ ಹೇಳಿದ್ದ? ಹೋಗಿಪ್ಪ, ಏನೇನು ಕೇಳ್ತೀರಿ ನೀವು? ಏನಿದು, ನಿನ್ನ ಕೈ ಇಷ್ಟೊಂದು ಹೊರಟಾಗಿದೆ, ಹೆಣ್ಣು ಮಕ್ಕಳ ಕೈ ಇಷ್ಟು ಹೊರಟು ಇರೋದಿಲ್ವಲ್ಲ. ನಾನು ಬಹಳ ವರ್ಷ ಮದ್ರಾಸಿನಲ್ಲಿ ವರ್ಕ್ಶಾಪ್ ನಲ್ಲಿದ್ದೆ ಕಣ್ರಿ. ಮುತ್ತೈದೆ, ನನ್ನ ಮಾತು ಕೇಳಿದ್ರೆ ಕೇಳ್ತೀಯಲ್ವೋ? ಆಹಾ, ನೀ ಕೇಳ್ತಾ ಇರೋದನ್ನ ನೋಡಿದ್ರೆ ನನಗೇನೋ ಒಂಥರ ಆಗುತ್ತೆ ಕಣ್ರಿ. ರೀ, ನೀವು ಏನ್ರಿ ಹೇಳ್ತಾ ಇದ್ದೀರಿ? ನಿಮ್ ಮಾತು ಕೇಳಿದ ಏನ್ ಇಟ್ಕೊಳ್ಳಿ, ನಾಳೆ ಸಮಾಜ ನಮ್ಮನ್ನು ಬಹಿಷ್ಕಾರ ಮಾಡಿಬಿಟ್ರಿ. ಅದನ್ನ ನಾನು ತಗ್ಗಿಸ್ಕೊಳ್ತೀನಿ. ನಾಳೆ ನನಗೆ ಅಕಸ್ಮಾತ್ ಏನದು? ಹೋಗಿಪ್ಪ, ನನಗೆ ಮಗು ಆಗ್ಬಿಟ್ರಿ. ನನ್ನ ಮಗು ಅಂತ ಹೇಳ್ತೀನಿ. ಆಗ ನಿಮ್ಮ ಮಗ ಬಂದು ಇವಳು ಯಾರು ಅಂತ ಕೇಳಿದ ಏನ್ ಹೇಳ್ತೀರಿ? ನನ್ನ ಹೆಂಡತಿ ಅಂತ ಹೇಳ್ತೀನಿ. ಮುತ್ತೈದೆ, ನನ್ನ ಸರ್ವಿಸ್ ನಲ್ಲಿ ಎಷ್ಟೋ ಜನ ಹೆಂಗಸರು ನೋಡಿದೆ. ಆಹಾ, ಆದ್ರೆ ನಿನ್ನಂಥ ಸುಂದರಿನೇ ನಾನು ನೋಡ್ಲಿಲ್ಲ. ನಾನು ಬೇಕಾದಷ್ಟು ಜನ ಗಂಡಸರು ನೋಡಿದ್ದೀನಿ ಕಣ್ರಿ, ನಿಮ್ಮಂಥ ಲುಚ್ಚ ನನ್ನ ಮಕ್ಳು ಮಾತ್ರ ನಾನು ನೋಡ್ಲಿಲ್ಲ. ಲುಚ್ಚ ಅಲ್ಲ, ಸುಮ್ಮನೆ ಪ್ರೀತಿಗೆ ಹಾಗಂದೆ. ಪ್ರೀತಿನಲ್ಲಿ ಕೆಲವರು ಬೈತಾರೆ ನೋಡಿ, ಮೈ ತುಂಬಾ ಮುದಿ ತುಂಬಿದ್ರು. ನಿಮಗೆ ಚಪಲಕ್ಕೇನು ಕಡಿಮೆ ಇಲ್ಲ ಅಲ್ವಾ? ನಾನು ಮುದುಕನಾಗಿದ್ದೀನಿ. 70 ವರ್ಷದ ತರುಣ ಹಲ್ಲು ಬಿದ್ದ ಬಚ್ಚು ಬಾಯಿಂದ ತಾರುಣ್ಯ ಉಕ್ತಾ ಇದೆ. ಇವು ಸುರಿತಾ ಇದಿಲ್ರಿ? ಏನು ಸುರಿತಾ ಇದಿಲ್ರಿ? ಏನೇ ಸುರಿತಾ ಇದೆ ನೋಡ್ಕೊಳ್ಳಿಪ್ಪ, ಕನ್ನಡಿ ನೋಡ್ಕೊಳ್ಳಿ, ಸುರಿತಾ ಇದೆ. ಏನು ಸುರಿತಾ ಇದೆ? ಜೊಲ್ಲು ಎಲ್ಲ ಕತ್ತೆರಂಡಿ ಎಲ್ಲ ಮುಂಡೆ ಗಂಡ, ನನ್ನನ್ನು ತಿಂದು ನನಗೆ ತಿರುಬಿಡ್ತೀಯ? ಮಾನ ಕೆಟ್ಟ ಬೋಳಿ, ಏನ್ ಮಾಡ್ತೀನಿ ನೋಡ್ ನಿನ್ನ. ಅಯ್ಯೋ ಬಿಡಿಯಪ್ಪ ಬಿಡಿ, ತೀರ ಈ ನಮೂನಿ ಹೇಳಿದ್ರೆ. ಅಯ್ಯೋ ಅಯ್ಯೋ ಬಿಡಿಯಪ್ಪ, ನನ್ನ ತಲೆ ಅಯ್ಯೋ, ಕೂದಲೆಲ್ಲ ಹಾಕಿ ತೋಗ್ತಾ ಇದೆಯಪ್ಪ. ನೀನ್ ಗಂಡಸ? ನೀನ್ ಹಾಕಿದ್ದು ಟೋಪನ್ನ ಎಲ್ಲ ಮುಂಡೆ ಮಗನೇ, ಗಂಡಸಾಗಿ ಸೀರೆ ಉಡಲು ನಾಚಿಕೆ ಆಗ್ಲಿಲ್ವೇನೋ ನಿನಗೆ. ಸೇರೆ ಒಟ್ಟು ಭೀಮಾ ಕೇಚಕನ್ನ ಕೊಂದ, ಸೇರೆ ಒಟ್ಟು ಅರ್ಜುನ ಕೌರವರನ್ನ ಸದೆ ಬಡ್ದ, ನಾನೀಗ ಸೇರೆ ಹುಟ್ಟಿದ್ದು ನಿನ್ನ ಜೀವಂತ ಸುಡೋದಕ್ಕೆ. ಆಗರ್ಭ ಶ್ರೀಮಂತನಿಗೆ, ಸಮಾಜದ ಗಣ್ಯ ವ್ಯಕ್ತಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಜೀವ ಸಹಿತ ಇಲ್ಲಿಂದ ಹೊರಗೋಗ್ಲಾರೆ. ಅದು ಪ್ರಾಣದ ಮೇಲೆ ಆಸೆ ಇದ್ದರೆ ಮಾತ್ರ ನಾನು ಸಾಯೋದೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಹುಟ್ಟಿ ಸತ್ತಿದ್ದೇನೆ, ಸತ್ತ ನನಗೆ ಯಾಕೆ ಮತ್ತೆ ಸಾವಿನ ಚಿಂತೆ? ಮಾತಿಗೊಂದು ಪುರಾಣ ಪೊಗಳ್ತೀಯಲು, ನನ್ನ ಮನೆಯಲ್ಲಿ ನಿಂತು ಇಷ್ಟೆಲ್ಲ ಮಾತನಾಡಲು ನೀನಾರು? ನಾನು ನಿನ್ನ ಮಗ. ನೀನು ನನ್ನ ಮಗನೇ? ನಾನು ನಿನ್ನ ಮಗನೇ ಹೌದು, ಆದ್ರೆ ನನ್ನ ತಾಯಿಗೆ ನೀನು ಗಂಡನಲ್ಲ. ಅಂದ್ರೆ ನನ್ನ ತಾಯಿ ಮುಂಡೆ ಅರ್ಥಾತ್ ವಿಧವೆ. ಓಹೋ, ಮುಂಡೆಯ ಮಗನೋ ನೀನು? ಇಲ್ಲಿವರೆಗೂ ನಿನ್ನ ಮಾತು ಕೇಳಿದೆ, ಇನ್ನು ಕೈ ಉಪಯೋಗಿಸದೆ ವಿಧಿ ಇಲ್ಲ. ನಿನ್ನದೋ ಮುದಿ ಕೈ, ನಂದು ಹರಿಯದ ಕಬ್ಬಿಣದ ಕಟ್ಟುಮಸ್ತಾದ ಕೈ. ಮುಚ್ಚು ಬಾಯಿ. ಬಾಯಿ ಮುಚ್ಚಲು ನಾನು ಇಲ್ಲಿಗೆ ಬಂದು ಸೇರಿಲ್ಲ, ಬಾಯಿ ಬಿಚ್ಚಿಸಲು ಬಂದಿದ್ದೇನೆ. ಏ ಮುಂಡೆಯ ಗಂಡ, ನಿನ್ನ ಮನೆಗೆ ಅಡಿಗೆ ಆಳಾಗಿ ಸೇರಿದ ದ್ರೌಪದಿ ಮೇಲೆ ನೀನು ಮಾಡಿದ ಅಪರಾಧ ಸಣ್ಣದ?
ಬೇಡ ಬೇಡ ಅಂತ ಹೇಳಿದ್ರು ಕೇಳದೆ ಬತ್ತಾಯದಿಂದ ಒಪ್ಪಿಸಿ ಅವಳೊಡನೆ ರತಿ ಕೂಡಿ ಮಾಡಿದ ಅಕೃತ್ಯಕ್ಕೆ ಪ್ರಕಾರ ಬೆಳೆದು ನಿಂತಾಗ ತುಂಬ ಗರ್ಭಿಣಿಯಾದ ಅವಳನ್ನ ನೀನು ಹೊರಗೆ ಹಾಕ್ಲಿಲ್ವಾ? ಆದ್ರೆ ನೀನು ಮಾಡಿದ ಮೋಸ ದೇವರು ಮೆಚ್ಚಲಿಲ್ಲ. ನಿನ್ನ ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸಲು ನನ್ನ ತಾಯಿ ನನ್ನನ್ನು ಹೆತ್ತು ಇಲ್ಲಿಗೆ ಕಳಿಸಿದಾಳೋ. ಅಂದ್ರೆ ಅಂದ್ರೆ ನೀನು ದ್ರೌಪದಿಯ ಮಗನು? ದ್ರೌಪದಿಯ ಮಗನಷ್ಟೇ ಅಲ್ಲ, ಶ್ರೀಮಂತ ಧರ್ಮರಾಯನ ಪುತ್ರ, ನಿನ್ನ ಈ ಆಸ್ತಿಗೆ ಒಡೆಯ. ದ್ರೌಪದಿ ಸತ್ತಳೆಂದು ನಿಶ್ಚಿಂತನಾಗಿದ್ದೆ. ಕೊನೆಗೂ ಗಂಡು ಮಗುವನ್ನು ಹೆತ್ತು ಸತ್ತಳೆ ಅಚ್ಚಂಡಾಲಿ ಬಿಟ್ಟು ಸಾಯಿದಕ್ಕೆ ಅವಳು ಯಾರು? ಮಾಡಬಾರದು ಮಾಡಿದ್ರೆ ಉಳಿಯಲಿಕ್ಕೆ ನೀನ್ ಯಾರು? ಹುಟ್ಟು ಬೆಳೆಯದಕ್ಕೆ ನಾನ್ ಯಾರು? ಎಲ್ಲವ ದೇವರಾಟ. ಅದಕ್ಕೆ ನಾನು ಬದುಕಿದ್ದೇ ಸಾಕ್ಷಿ. ತಾಳಿ ಹೋದ ಬೋಳಿಯೊಡನೆ ಕೇಳಿ ಮಾಡಿದ ಕೂಡ ನೀನೆಂದು ಗೋಳಿಡುವ ಮೊದಲು ಉಳಿಸಿದ್ದಾನೆ ಭಗವಂತ ನನ್ನನ್ನ. ಬಾಯಿ ಮಾಡಬೇಡ, ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದೇನೆ. ನಾನು ಈ ಊರಿನಲ್ಲಿ ದೊಡ್ಡ ಮನುಷ್ಯ, ನನ್ನ ಮಾನ ಕಳೆಬೇಡ. ನೋಡು, ನಿನ್ನ ಜೀವನಕ್ಕೆ ಏನಾದರೂ ಹಣ ಕೊಡ್ತೀನಿ, ತಗೊಂಡು ಹೋಗಿ ಎಲ್ಲಿಯಾದ್ರೂ ಬದುಕೋ. ಇನ್ನೇನು ಬದುಕೋದು, ಎಲ್ಲೆಲ್ಲಿಯೋ ಬದುಕಿ ಇಲ್ಲಿಗೆ ಬಂದಿದ್ದೀನಿ. ಊರಿಗೆ ದೊಡ್ಡ ಮನುಷ್ಯನ ಮಗ ಬೀದಿಯಲ್ಲಿ ಬದುಕಿದ್ರೆ ನಿನಗೆ ಮರ್ಯಾದೆನಾ? ನಿನಗೆ ಮರ್ಯಾದೆ ಇದ್ರೆ ಮನೆ ಅಧಿಕಾರ ನನ್ನ ಕೈ ಕೊಡು, ನಾನೇ ಒಂದು ಜೊತೆ ತಾಳ ತಂದು ಕೊಡ್ತೀನಿ, ಭಜನೆ ಮಾಡ್ತಾ ಹೋಗಿ ಯಾವ್ದಾದ್ರು ಕ್ಷೇತ್ರದಲ್ಲಿ ಬಿದ್ದು ಸಾಯಿ. ನೋಡು, ಹೆಚ್ಚು ಬಾಯಿ ಮಾಡಬೇಡ, ಈಗ ನನ್ನ ಮಗ ಬರುವ ಸಮಯವಾಯ್ತು. ತಗೋ, ನಿನ್ನ ಜೀವನಾಂಶಕ್ಕೆ ಈ 5,000 ರೂಪಾಯಿ ಕೊಡ್ತೀನಿ, ಹೋಗು ತಗೊಂಡು ಹೋಗು. 5,000? ಬರೇ 5,000? ಒಂದು ಜೀವದ ಬೆಲೆ ಬರೀ 5,000? 5,000 ಕೊಟ್ಟು ನನ್ನ ತಾಯಿನ ಅವತ್ತು ನೀನು ಹೊರಗೆ ಹಾಕಿದೆ, ಈಗ 5,000 ಕೊಟ್ಟು ನನ್ನನ್ನು ಹೊರಗೆ ಹಾಕಕ್ಕೆ ನೋಡ್ತಾ ಇದೀಯ. ಈ 5,000 ಓರ್ಟಿನ ಖರ್ಚಿಗಾಯ್ತು, ನಿನ್ನ ಮೇಲೆ ನಾನು ದಾವೆ ಹೊಡ್ತೀನಿ. ನನ್ನ ಮೇಲೆ ದಾವೆ ಮಾಡ್ತೀಯ? ನನ್ನ ಕೋರ್ಟ್ಗೆ ಎಳಿತೀಯ? ತಪ್ಪೇನು ತಮ್ಮ, ಬಿಡಬೇಡ. ನಾನು ನಿನ್ನ ಪರ ಸಾಕ್ಷಿ ಹೇಳ್ತೀನಿ, ನೀನು ನಿಜವಾಗಿಯೂ ನನ್ನ ತಮ್ಮನೇ. ನಿನ್ನ ಅಪ್ಪನ್ನೇ ಕೇಳಪ್ಪ. ಹೌದಿನಪ್ಪ, ಈತ ನನ್ನ ತಮ್ಮನೇ. ನಿಜ ನಿಜ ಅನಂತ, ನೀವಿಬ್ರು ನನ್ನ ಮಕ್ಕಳೇ. ಅಚ್ಯುತ, ಅನಂತ, ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ತಪ್ಪನ್ನು ಒಪ್ಪಿಕೊಳ್ಳುವ ಗುಣವಾದರೂ ಭಗವಂತ ನಿನಗೆ ಕೊಟ್ಟಿದ್ದಾನಲ್ಲ, ಸಾಕು ಬಿಡು. ನಿನ್ನ ಆಸ್ತಿಲಿ ಅರ್ಧ ಪಾಲು ಕಸ್ಕೊಳ್ಬೇಕು ಅಂತ ನಾನು ಈ ಮನೆಗೆ ಬಂದೆ. ಈಗ ನಾನು ಬದಲಾಗಿ ಬಿಟ್ಟಿದ್ದೀನಿ. ನಿನ್ನ ಆಸ್ತಿಲಿ ನನಗೆ ಒಂದು ಚಿಕ್ಕಾಸು ಬೇಡ. ನನ್ನದು ಒಂದೇ ಒಂದು ಸಣ್ಣ ಆಸೆ ಇದೆ, ಅದನ್ನು ನಡೆಸ್ಕೊಟ್ಬಿಡು ಸಾಕು. ಹೇಳಪ್ಪ. ಅದೇನು ಹೇಳು, ನಡೆಸ್ಕೊಡ್ತೀನಿ. ಸ್ನೇಹಿತರೊಡನೆ ಆಟ ಆಡುವಾಗ ನೀನು ಯಾರ ಮಗ ಅಂತ ಕೇಳಿದ್ರೆ ಮಖ ತೋರಿಸ್ತೇ ಓಡಿ ಹೋಗಿದ್ದೆ. ಹಿರಿಯರೊಡನೆ ಬೆರೆತಾಗ ನಿನ್ನ ತಂದೆ ಯಾರು ಅಂತ ಕೇಳಿದಾಗ ಊರನ್ನೇ ಬಿಟ್ಟು ಓಡಿ ಹೋಗಿದ್ದೆ. ಮುಂದೆ ಯಾರಾದರೂ ಕೇಳಿದ್ರೆ ನಾನು ನಿನ್ನ ಮಗ ಅಂತ ಹೇಳ್ತೀನಿ, ಅದೇ ನನಗೆ ನೀನು ಕೊಡುವ ಭಾರಿ ಸಂಪತ್ತು. ನಾನೇನು ಬರ್ತೀನಿ. ನಿಲ್ಲು ತಮ್ಮ, ನೀನು ಈ ಮನೆಯಲ್ಲಿಯೇ ನನ್ನೊಂದಿಗೆ ನನ್ನ ತಮ್ಮನಾಗಿ ಇರಬೇಕು. ಹೌದಪ್ಪ, ನೀನು ಇಂದಿನಿಂದ ಮುಂಡೆ ಮಗನಲ್ಲ, ನನ್ನ ಮಗ, ನನ್ನ ಮಗ. ನಾನು ನಿನ್ನ ಮಗ, ನಾನು ಇಂದಿನಿಂದ ಮುಂಡೆ ಮಗನಲ್ಲ, ನಾನು ಇಂದಿನಿಂದ ಮುಂಡೆ ಮಗನಲ್ಲ, ನಮ್ಮಪ್ಪನ ಮಗ ನಾನು.